ಸಮಸ್ತ ಎಲ್ಲ ಆತ್ಮೀಯರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು. ನಾನು ಶ್ರೀದೇವಿ ಹೂಗಾರ್ ಬೀದರ್. ಇವತ್ತು ಮತ್ತೆ ನಾನು ಎಂದಿನಂತೆ ತಮ್ಮ ಎದುರಿಗೆ ನನ್ನದೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬಂದ್ಕೊಂತೀನಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲ್ಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತು ಮೊಟ್ಟ ಮೊದಲು ಆಗಮಿಸಿರುವಂತಹ ನಮ್ಮ ಜಾಫರ್ ಸವಾರ್ ಅವರಿಗೆ ಅನಂತ ಶಣುಶಣಾರ್ಥಿಗಳು, ಜೊತೆಗೆ ನಮ್ಮ ಮಾಗೋಂಡ್ ಬಾಲ್ಕುಂದೆ ಅವರು ಬಂದರ ಅವರಿಗೂ ಕೂಡ ಅನಂತ ಶಣುಶಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಒಂದು 5 ನಿಮಿಷ ನನಗೆ ತಡವಾಗಿದೆ. ಹಾಗೆ ನಮ್ಮ ಬಸನಗೌಡ ಮೇಟಿ ಅಣ್ಣನೂ ಬಂದರ ಅಣ್ಣ ತಮಗೂ ಕೂಡ ಅನಂತ ಶಣುಶಣಾರ್ಥಿ. ಹಾಗೆ ಮಲ್ಲಪ್ಪ ನಿಂಬರ್ಗಿ ಅಣ್ಣನೂ ಬಂದರ ಅಣ್ಣ ತಮಗೂ ಕೂಡ ಶಣುಶಣಾರ್ಥಿ. ಹಾಗೆ ಬಸವರಾಜ್ ಪಾಟೀಲ್ ಅಣ್ಣವರಿಗೂ ಕೂಡ ಅನಂತ ಶಣುಶಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಮತ್ತೆ ಆಗಮಿಸ್ತಾ ಇರುವಂಥ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಸಾಯಂಕಾಲದ ಶಣುಶಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ಮತ್ತೊಂದಿಷ್ಟು ವಿಷಯದೊಂದಿಗೆ ನಾನು ತಮ್ಮ ಎದುರಿಗೆ ಬಂದು ಕುಂತೀನಿ. ಅದು ಯಾವ ವಿಷಯ ಅಂದ್ರೆ, ಬಹಳ ಸಲ ಹಾಗೆ ನಮ್ಮ ಸುನೀತಾ ಅಕ್ಕನೂ ಸಮೇತ ಬಂದರ ಅಕ್ಕ, ತಮಗೂ ಕೂಡ ಅನಂತ ಶಣುಶಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವ್ರು ನಮ್ಮ ಸೀನಿಯರ್ ಅಕ್ಕ. ಹಾಗೆ ನಮ್ಮ ಸುಮತಿ ಚಂದ್ರಶೇಖರ್ ಅವರಿಗೂ ಕೂಡ ಅನಂತ ಶಣುಶಣಾರ್ಥಿಗಳನ್ನು ಸಲ್ಲಿಸುತ್ತಾ ಜೀವನದಲ್ಲಿ ಏನಾಗಿರ್ತದಂದ್ರೆ, ನಿಮ್ಗೆ ಗೊತ್ತು ಪಂಚತತ್ವಗಳು ಅಂಥೇಳಿ, ಆ ಪಂಚತತ್ವಗಳು ಪಂಚಭೂತಗಳು ಅಂಥೇಳಿ ಏನಿರ್ತಾವ ನೋಡ್ರಿ, ಅದೇ ರೀತಿ ನಮ್ಮಲ್ಲಿ ಒಂದಿಷ್ಟು ಪಂಚೇಂದ್ರಿಯಗಳು ಇವೆ ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತು. ಅಂದ್ರೆ ಒಂದಿಷ್ಟು ನಾವು ನೋಡಿ ಕಲಿತೀವಿ, ಒಂದಿಷ್ಟು ಸ್ಪರ್ಶದಿಂದ ಕಲಿತೀವಿ, ಒಂದಿಷ್ಟು ಕಿವಿಯಿಂದ ಕೇಳೋದ್ರ ಮೂಲಕ ಕಲಿತಿರ್ತೀವಿ. ಈ ರೀತಿ 4-5 ಪ್ರಕಾರದೊಳಗೆ ನಾವೇನು ಮಾಡ್ತೀವಿ ಅಂದ್ರೆ ಕಲಿತಾನೆ ಇರ್ತೀವಿ. ಹಾಗಾಗಿ ಇವತ್ತು ನನಗನ್ಸೋದು ಏನು ಅಂದ್ರೆ, ಇವತ್ತು ಎಲ್ಲವೂ ಸಮೇತ ಏನಾಗಿದೆ ಅಂದ್ರೆ ಒಂಚೂರು ವ್ಯತ್ಯಾಸ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಾನು ನನ್ನ ಬಳಗಕ್ಕೆ ಹೇಳುವುದು ಏನು ಅಂದ್ರೆ, ನಾವು ಬಳಸುವಂತಹ ಶಬ್ದಗಳು ಇನ್ನೊಬ್ಬರ ಕಿವಿಗೆ ಹೋಗಿರ್ತಾವ ನೋಡ್ರಿ, ಕಿವಿಗೆ ಮುಟ್ಟಿರ್ತಾವ. ಆಲಿಸುವುದಾಗಿರ್ಬೋದು ಅಥವಾ ಕೇಳುವುದಾಗಿರ್ಬೋದು, ಬಹಳ ಸಲ ನಮ್ಗೆ ಅನಿಸೋದು ಏನು ಅಂದ್ರೆ, ನಾವು ಜಸ್ಟ್ ಮಾತಾಡ್ತಾ ಇರ್ತೀವಿ, ಅಷ್ಟೊಂದು ಏನೋ ಏನು ಫೋಕಸ್ ಮಾಡಿ ಮಾತಾಡೋದಿಲ್ಲ, ಆದ್ರೆ ಎದುರಿನ ವ್ಯಕ್ತಿಗೆ ಅದು ಸಾಕಷ್ಟು ಪ್ರಭಾವ ಮತ್ತು ಪರಿಣಾಮ ಎರಡೂ ಬೀರುವಂತ ಅವಕಾಶಗಳು ಜಾಸ್ತಿ ಇದ್ದಿರ್ತಾವ. ಹಾಗಾಗಿ ಜಗತ್ತನ್ನ ಶಬ್ದಮಯ ಜಗತ್ತು ಅಂತ ಹೇಳಿ ಕರೀತಾರೆ. ಬ್ರಹ್ಮಾಂಡದೊಳಗ ಇದೇನದ ನೋಡ್ರಿ, ಇದೆಲ್ಲ ಇವತ್ತಿನ ತನಕ ಸೈನ್ಸ್ ಏನೇನು ಕಂಡು ಹಿಡಿದು ಅದೆಲ್ಲದರಲ್ಲಿ ಶಬ್ದ ಅನ್ನುವಂಥದ್ದು ಎಲ್ಲಾದ್ರೂ ಇದೆ ಅಂದ್ರೆ ಅದು ಕೇವಲ ಭೂಮಿ ಮೇಲೆ ಮಾತ್ರ ಇದೆ. ಹಾಗಾಗಿ ಶಬ್ದವನ್ನ ಬಹಳ ದೊಡ್ಡ ಶಕ್ತಿಯನ್ನಾಗಿ ನಾವು ಪರಿವರ್ತನೆ ಮಾಡಿಕೊಳ್ಬಹುದು. ಹಾಗಾಗಿ ಜೀವನದಲ್ಲಿ ನಾವು ಬಳಸುವಂತಹ ಶಬ್ದಗಳಿವೆ ನೋಡ್ರಿ, ಆ ಶಬ್ದಗಳು ಬಹಳಷ್ಟು ಮಹತ್ವದ ಪಾತ್ರ ವಹಿಸ್ತೀವಿ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಶಬ್ದ ರಸ ರೂಪ ಗಂಧ ಇವೆಲ್ಲನೂ ಬಂದಿರ್ತವೆ ಪಂಚೇಂದ್ರಿಯಗಳಿಗೆ ಸಂಬಂಧಪಟ್ಟಿದ್ದು. ಆದ್ರೆ ಶಬ್ದಗಳು ಯಾವ ರೀತಿ ಅವು ಯಾವ ರೀತಿ ವೈಬ್ರೇಷನ್ ಫ್ರೀಕ್ವೆನ್ಸಿಗಳನ್ನ ರೆಡಿ ಮಾಡಿರ್ತಾವಂದ್ರ ನಿಮಗೆ ಹೇಳ್ತೀನಿ. ಒಬ್ಬ ವ್ಯಕ್ತಿಗೆ ಏನಾದ್ರೂ ನಾವು ಉಳಿಸಿಕೊಳ್ಬೇಕಾಗ್ಯದ, ಸಾಯುವಂತಹ ಸ್ಥಿತಿಯೊಳಗೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನನ್ನ ಉಳಿಸಿಕೊಳ್ಬೇಕಾಗ್ಯದಂದ್ರು ಒಂದು ಶಬ್ದದಿಂದ ಅವನನ್ನ ಉಳಿಸಿಕೊಳ್ಬಹುದು. ಒಬ್ಬ ಸ್ಟ್ರಾಂಗ್ ವ್ಯಕ್ತಿಯನ್ನ ಏನಾದ್ರೂ ಕೊಲ್ಲಬೇಕಾಗ್ಯದಂದ್ರು ಶಬ್ದಗಳಿಂದ ಕೊಲ್ಲಬಹುದು. ಅದಕ್ಕೆ ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು ಅಂತ. ಹಾಗಾಗಿ ಶಬ್ದಗಳ ಹಿಂದೆ ಇರುವಂತಹ ಶಕ್ತಿ ಏನಿದೆ ನೋಡ್ರಿ, ಬಹಳ 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 ದೊಡ್ಡ ಶಕ್ತಿ ಇದೆ. ಅದಕ್ಕೆ ಯಾವಾಗ್ಲೂ ನನಗನ್ಸೋದು ಏನಂದ್ರೆ, ಒಂದು ಪಾಸಿಟಿವ್ ಯೋಚನೆ, ಒಂದು ಪಾಸಿಟಿವ್ ಥಾಟ್, ಒಂದು ಪಾಸಿಟಿವ್ ಆಗಿರುವಂತಹ ಒಂದು ಶಬ್ದ ಅದೆಷ್ಟೋ ಜೀವಗಳಿಗೆ ಬಹಳಷ್ಟು ದೊಡ್ಡ ಶಕ್ತಿ ಆಗ್ಬೋದು. ಆದ್ರೆ ಅದೇ ಒಂದು ನೆಗೆಟಿವ್ ಥಾಟ್ ಅಥವಾ ಒಂದು ನೆಗೆಟಿವ್ ಪಾಯಿಂಟ್ ಇರ್ಬೋದು, ಒಂದು ನೆಗೆಟಿವ್ ಶಬ್ದ ಇರ್ಬೋದು, ಅದೆಷ್ಟೋ ಒಳ್ಳೆಯವ್ರ ಮೇಲೂ ಸಮೇತ ಕೆಟ್ಟ ಪ್ರಭಾವವನ್ನ ಬೀರ್ಬೋದು. ಇವತ್ತು ಏನಾಗ್ತಾ ಇದೆ ನಮ್ಮ ಸುತ್ತ ನಮ್ಮ ಸಮಾಜದೊಳಗಂದ್ರೆ, ನಾವು ಬಳಸುವಂತಹ ಶಬ್ದಗಳು ಏನಿವೆ ನೋಡ್ರಿ, ಆ ಶಬ್ದಗಳಲ್ಲಿ ಸಾಕಷ್ಟು ವ್ಯತ್ಯಾಸವನ್ನು ಕಾಣ್ತಾ ಇದ್ದೀವಿ ಇವತ್ತಿನ ಪ್ರೆಸೆಂಟ್ ಮೂಮೆಂಟ್ದೊಳಗೆ. ಇವತ್ತು ನೀವು ನೋಡ್ರಿ, ಬೇಕಾದ್ರೆ ನಾವು ಒಬ್ರಿಗೊಬ್ರು ನೋಡ್ಲಿಕ್ಕೆ ತಯಾರಿಲ್ಲ. ನಾವು ಏನಾದರೂ ಮಾಡ್ತಾ ಇದ್ದೀವಿ, ಏನಾದರೂ ಇವತ್ತು ಕೆಲಸ ಜಾಸ್ತಿ ನಡೀತಾ ಇದೆ ಅಂದ್ರೆ ಶಬ್ದಗಳ ಕಾರ್ಯ ಜಾಸ್ತಿ ಆಗ್ತಾ ಇದೆ. ಮೊಬೈಲ್ ಹಚ್ತೀವಿ, ಮೊಬೈಲಿಂದ ಏನು ಹೋಗಿರ್ತದೆ ಅಂದ್ರೆ ಶಬ್ದ ಹೋಗಿರ್ತದೆ. ನೀವು ಅನಿಸ್ಬೋದು ವಿಡಿಯೋ ಕಾಲ್ ಮಾಡಿದ್ರು ಸಮೇತ ಅಲ್ಲಿರುವಂಥ ಮೇನ್ ಕಾನ್ಸೆಪ್ಟ್ ಯಾವ್ದಿರ್ತದಂದ್ರೆ ನಮ್ಮ ಮಾತನ್ನು ಅವ್ರ ಕಿವಿಯೊಳಗೆ ಒಯ್ದು ಮುಟ್ಟಿಸೋದಿರ್ತದೆ. ನಮ್ಮ ಕೆಲಸನೇ ಅದೇ, ನಾನು ಮಾತಾಡ್ತಾ ಇದ್ದೀನಿ ಇನ್ನೊಬ್ರು ಕಿವಿಯೊಳಗೆ ಮುಟ್ಟಿಸ್ಬೇಕು. ಆದ್ರೆ ಆ ಕಿವಿಯೊಳಗೆ ಮುಟ್ಟಿದ ತಕ್ಷಣಕ್ಕೆ ಅಲ್ಲಿ ಆಗುವಂತಹ ಏನ್ ಪರಿವರ್ತನೆ ಇರ್ತದೆ ನೋಡ್ರಿ, ಆ ಪರಿವರ್ತನೆ ಏನಾಗಿಬೇಕು ಯಾವಾಗ್ಲೂ ಅಂದ್ರೆ ಒಳ್ಳೇದಾಗಿ ಪರಿಣಮಿಸಬೇಕು, ಅದು ಯಾವತ್ತೂ ಕೆಟ್ಟದಾಗಬಾರ್ದು. ಹಾಗಾಗಿ ಬಳಸುವಂತಹ ಭಾಷೆ, ನಿಮಗೆ ಗೊತ್ತಿರಲಿ, ದೊಡ್ಡ ದೊಡ್ಡ ಯುದ್ಧಗಳು ಭಾಷೆಯಿಂದಾಗಿವೆ, ಮಾತಿನಿಂದಾಗಿವೆ, ಶಬ್ದದಿಂದಾಗಿವೆ. ಹಿಂದೆಲ್ಲ ಏನಾಗ್ತಿತ್ತಂದ್ರೆ, ಈಗ ರಾಜ ಮಹಾರಾಜರ ಕಾಲಕ್ಕೆ, ಆಳ್ವಿಕೆಯ ಕಾಲಕ್ಕೆ ಯುದ್ಧಗಳು ನಡೆಯುವ ಸಂದರ್ಭದಲ್ಲಿ ನೀವು ಯೋಚನೆ ಮಾಡ್ರಿ, 18 ದಿವಸ, 20 ದಿವಸ, 25 ದಿವಸ, 30 ದಿವಸ ಯುದ್ಧ ನಡೀತಿತ್ತು. ಅಷ್ಟೊಂದು ಶಕ್ತಿ ಆ ಸೈನಿಕರ ಹತ್ರ ಇತ್ತೇನು ಅಂತ ಒಂದು ಪ್ರಶ್ನೆ ಮಾಡಿದ್ರ, ಅವ್ರ ಹತ್ರ ಶಕ್ತಿ ಯಾವುದಿತ್ತಂದ್ರೆ ಶಬ್ದದ ಶಕ್ತಿ ಇತ್ತು. ಆ ರಾಜ ಕೊಡುವಂತ ಹುಮ್ಮಸ್ಸು,
ರಾಜ ಬಳಸುವಂತಹ ಶಬ್ದಗಳು ಅಂದ್ರೆ ಈ ದೇಶಕ್ಕಾಗಿ ಈ ನೆಲಕ್ಕಾಗಿ ನಾನು ನನ್ನ ಜೀವವನ್ನೇ ಅರ್ಪಣೆ ಮಾಡ್ತೀನಿ ಅನ್ನುವಂತಹ ಪ್ರಮಾಣ ಕೇಳಿರುವಂತಹ ಸೈನಿಕರೊಳಗ ಒಂದು ಶಕ್ತಿ ಸಂಚಲನೆ ಆಗಿರ್ತಿತ್ತು. ಮೈ ಎಲ್ಲ ಗಾಯವಾದರೂ ಸಮೇತ ಕೈ ಕಡಿದು ಹೋಗ್ಲಿ ಕಾಲ್ ಕಡಿದು ಹೋಗ್ಲಿ ಶರೀರ ಎಲ್ಲವೂ ಬಹಳಷ್ಟು ಹಾನಿಗೊಳಪಟ್ಟಾಗ್ಲೂ ಸಮೇತ ಮತ್ತೆ ಮತ್ತೆ ಎದ್ದು ಸೈನಿಕರು ಯುದ್ಧಕ್ಕೆ ರೆಡಿ ಆಗ್ತಿರಂತ. ಯಾಕಂದ್ರ ಕಿವಿಯೊಳಗೆ ಬಿದ್ದಿರುವಂತ ಶಬ್ದಗಳು. ಹಾಗಾದ್ರೆ ಒಂದು ಶಬ್ದ ಕಿವಿಯೊಳಗೆ ಬಿದ್ದಿರುವಂತ ಒಂದು ಶಬ್ದನೂ ಸಮೇತ ಸೈನಿಕರಿಗೆ ಹೋರಾಡುವ ಶಕ್ತಿ ಯಾವಾಗ ಕೊಡ್ತದಂದ್ರ ಅಂತಹ ಶಬ್ದಗಳೇ ಒಬ್ಬರ ಪ್ರಾಣನೂ ಸಮೇತ ತೆಗಿಬಹುದು. ಹಾಗಾಗಿ ಇವತ್ತು ನಾವು ಬಳಸುವಂತಹ ಶಬ್ದಗಳು ಎದುರಿನ ವ್ಯಕ್ತಿಗೆ ಜೀವ ಕೊಡ್ತಾ ಇದೇನಾ ಅಥವಾ ಜೀವ ತೆಗಿತಾ ಇದೇನಾ ಅಂತೇಳಿ ಯೋಚನೆ ಮಾಡ್ಬೇಕು ನಾವು ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ. ನನಗನ್ನಿಸ್ತದೆ ನೋಡಿ, ಹಾಗಾಗಿ ನನಗನ್ನಿಸೋದು ಯಾವುದು ಅಂದ್ರೆ ಬಳಸುವ ಶಬ್ದ ಯಾವಾಗಲೂ ಧೈರ್ಯದಿಂದ ಕೂಡಿರಬೇಕು. ಹೇಳಿಗಳ ಥರ ಮಾತಾಡೋದು ಅದ ನೋಡ್ರಿ, ಅದು ನನಗಂತೂ ಇಷ್ಟ ಆಗೋದಿಲ್ಲ ನಿಜವಾಗ್ಲೂ. ನಾನು ಯಾಕೆ ಹಿಂಗದ್ದೆ ಅಂತೇಳಿ ಗೊತ್ತಿಲ್ಲ, ನನಗೆ ಯಾಕೂ ಗೊತ್ತಿಲ್ಲ. ಹಿಂಗೆ ಕಮ್ಜೋರಾಗಿ ಮಾತಾಡೋದು, ಅಯ್ಯೋ ಪಾಪ ಅನ್ನೋದು, ಅನುಕಂಪಕ್ಕೆ ಒಳಗಾಗಿ ಮಾತಾಡೋದು, ಅಥವಾ ಈ ಅನುಕಂಪದ ಈ ಡಿಪ್ರೆಷನ್ ಅಂತ ಇದ್ದಿರ್ತದೆ ನೋಡ್ರಿ, ಕೆಲವ್ರಿಗೆ ಡಿಪ್ರೆಷನ್ ಆಗ್ಯದಂತ ಟೆನ್ಷನ್ ಮಾಡ್ಕೊಂಡಿರ್ತಾರೆ ನೋಡ್ರಿ. ಅವ್ರ ಮೂಲ ಫೋಕಸ್ ಏನಿರ್ತದಂದ್ರೆ ಎಲ್ಲರೂ ಅವ್ರಿಗೆ ಕೇರ್ ಮಾಡ್ಬೇಕಂತ ಇದ್ದಿರ್ತದೆ. ನಿಜವಾಗ್ಲೂ ಹೇಳ್ತಿದ್ದ ನಿಮ್ಗೆ, ನಿಮ್ಗೆ ಅನಿಸ್ಬೋದು ಹಂಗೆ ಹಂಗೆ ಇರ್ತದೆ ಅಂತ. ಇಲ್ಲ, ಅವ್ರಿಗೆಲ್ಲೋ ಒಂದು ಕಡೆ ಮನಸ್ಸಿನೊಳಗೆ ಏನು ಭಾವನೆ ಬಂದಿರ್ತದಂದ್ರೆ ನನಗೆ ಯಾರೂ ಕೇರ್ ಮಾಡ್ತಾ ಇಲ್ಲ, ನನ್ನ ಕಡೆ ಯಾರು ಗಮನ ಕೊಡ್ತಾ ಇಲ್ಲ, ಯಾಕೋ ನನಗೆ ಅಂಥೇಳಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಒಂದಿಷ್ಟು ಒಂದು ಚೂರು ಹುಚ್ಚುಚ್ಚು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡಿಪ್ರೆಷನ್ಗೆ ಒಳಗಾಗ್ಯಾರ ಅಂದಂಗೆ ಮಾಡಿರ್ತಾರೆ. ನಾವು ಹಾಸ್ಪಿಟಲ್ ಕರ್ಕೊಂಡೋಯ್ತೀವಿ, ಅಲ್ಲೆಲ್ಲ ಹೇಳಿರ್ತೀವಿ ಡಾಕ್ಟ್ರ್ ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ ಅದು ಆಯ್ತು ಇದು ಆಯ್ತು ಅಂತ. ಅವಾಗ ಡಾಕ್ಟರ್ಸ್ ಏನು ಮಾಡ್ತಾರೆ ಅಂದ್ರೆ ನೀವೆಲ್ಲರೂ ಅವ್ರಿಗೆ ಭಾಳ ಚಂದ ನೋಡ್ಕೊರಿ, ಅವ್ರಿಗೆ ಒಳ್ಳೊಳ್ಳೆ ಮಾತಾಡ್ರಿ, ಅವ್ರಿಗೆ ಮೋಟಿವೇಟ್ ಮಾಡ್ರಿ ಅಂತೆಲ್ಲಾನು ಹೇಳಿರ್ತಾರೆ ಒಂದಿಷ್ಟು ಟ್ರೀಟ್ಮೆಂಟ್. ಅದನ್ನು ತೊಗೋತಾ ತೊಗೋತಾ ವ್ಯಕ್ತಿ ಏನು ಮಾಡಿರ್ತಾನಂದ್ರೆ ಅದು ಇನ್ನೊಂದಿಷ್ಟು ಬೇಕಾಗಿರ್ತದೆ, ಅವನಿಗೆ ಎಲ್ಲರೂ ಕೇರ್ ಮಾಡೋದು ಬೇಕಾಗಿರ್ತದೆ. ಹಾಗಾಗಿಯೂ ಸಮೇತ ಸಾಕಷ್ಟು ಸಲ ಡಿಪ್ರೆಷನ್ಗೆ ಒಳಗಾದವ್ರು ಏನಿರ್ತಾರೆ ನೋಡ್ರಿ, ಅವ್ರು ಬೇಗ ಗುಣಮುಖ ಆಗೋದಿಲ್ಲ. ಕಾರಣ ಏನು ಅಂದ್ರೆ ಅವ್ರಿಗೆ ಸುತ್ತ ಇರುವಂಥವ್ರು ಕೇರ್ ಮಾಡೋರು ಬೇಕಿರ್ತದೆ, ಆದ್ರೂ ಅದು ಯಾವತ್ತೂ ಸಮೇತ ಕಡಿಗೆ ಹೋಗೋದಿಲ್ಲ. ಅನುಕಂಪಕ್ಕೂ ಒಂದು ಮಿತಿ ಅಂತ ಹೇಳಿ ಇರಬೇಕು. ಹಾಗಾಗಿ ಬಳಸುವ ಶಬ್ದ ಇನ್ನೊಬ್ಬ ವ್ಯಕ್ತಿಗೆ ಅವನ ಅನುಕಂಪಕ್ಕೆ ಒಳಗಾಗಿ ಅವನು ಅಲ್ಲೇ ಇರಬಾರ್ದು ಯಾವತ್ತು ಸಮೇತ. ಭಾಳ ಸಲ ನಾವು ಅಯ್ಯೋ ಪಾಪ ಅನ್ನುವಂಥ ಪದ ಏನು ಬಳಸ್ತಿರ್ತೀವಿ ನೋಡ್ರಿ, ಆ ವ್ಯಕ್ತಿ ಅಲ್ಲೇ ಸ್ಟ್ರಕ್ ಆಗಿರ್ತಾನೆ. ಯಾಕಂದ್ರೆ ಅವ್ರ ಮೈಂಡ್ ಸೆಟ್ ಹೋಗಿರ್ತದೆ, ಶಬ್ದ ಹೋಗಿರ್ತದೆ ಅಯ್ಯೋ ಪಾಪ ಅನ್ನೋದು, ಅಥವಾ ಅನಾಥ ಅನ್ನುವಂಥ ಪ್ರಜ್ಞೆ ಇರ್ಬೋದು, ಅಥವಾ ಅವ್ರ ಕೈಲಾಗಲ್ದವರು, ಅಥವಾ ನಿಮಗೆ ಆಗೋದೇ ಇಲ್ಲ, ಅಥವಾ ಅಯ್ಯೋ ನೀವು ಸೋತ್ಬಿಟ್ರಿ ಅನ್ನುವಂಥ ಪದಗಳು ಏನಿರ್ತಾವೆ ನೋಡ್ರಿ, ಇವೆಲ್ಲವೂ ಸಮೇತ ವ್ಯಕ್ತಿಗೆ ಕುಸಿಯುವುದಕ್ಕೆ ಬಹಳ ಬಹಳ ದೊಡ್ಡ ಪರಿಣಾಮವನ್ನು ಬೀರ್ತವ್ರಿ. ಹಾಗಾಗಿ ನನಗನ್ನಿಸ್ತು ಅನ್ನಿಸ್ತದೆ ನೋಡ್ರಿ, ಜೀವನದಲ್ಲಿ ಯಾವತ್ತೂ ಸಮೇತ ಒಳ್ಳೆ ಮಾತಾಡೋದು ಕಲಿಬೇಕು ನಾವು. ನಿಮ್ಗೆ ಇಲ್ಲಿ ಒಂದು ಸಣ್ಣದೊಂದು ಸ್ಟೋರಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸಲ ಏನಾಯಿತು ಅಂದ್ರೆ ಒಂದು 10-11 ವರ್ಷದ ಒಂದು ಮಗುವಿಗೆ ಭಾಳ ಆರಾಮಿರೋದಿಲ್ಲ, ಭಾಳ ಆರೋಗ್ಯದಲ್ಲಿ ಬಹಳಷ್ಟು ವ್ಯತ್ಯಾಸ ಆಗಿರ್ತದೆ. ಮಗುವಿಗೆ ಭೀಕರದೊಂದು ಕಾಯಿಲೆ ಬಂದಿರ್ತದೆ. ಹಾಗಾಗಿ ಅವ್ರು ಭಾಳ ಅಗರ್ಭ ಶ್ರೀಮಂತರು ಇದ್ದಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದ್ರೆ ಎಲ್ಲ ಕಡೆನೂ ಆ ಮಗುವಿಗೆ ತೋರಿಸ್ತಾರೆ, ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ತೋರಿಸ್ತಾರೆ. ಆದ್ರೂ ಎಲ್ಲ ಆಸ್ಪತ್ರೆಯವರು ಹೇಳ್ತಾರೆ ಈ ಮಗು ಇರೋದಿಲ್ಲ ಇರೋದು. ಅವ್ರು ಎಷ್ಟು ಸಲ ಹೇಳಿರ್ತಾರೆ ಅದೆಲ್ಲ ಮಗುವಿನ ಕಿವಿಯೊಳಗೆ ಬಿದ್ದಿರ್ತದೆ, ನಾನು ಇರೋದಿಲ್ಲ ಅನ್ನುವಂಥ ಕಾನ್ಸೆಪ್ಟ್ ಆ ಮಗುವಿನ ಸಬ್ ಕಾನ್ಸಿಯಸ್ ಮೈಂಡ್ನೋಡ್ ಸೆಟ್ ಆಗಿಬಿಡ್ತದೆ. ಆ ಮಗು ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೊನೆ ಗಳಿಗೆಗೆ ಏನು ಮಾಡ್ತಾರೆ ಅಂದ್ರೆ ಮನೆಗೆ ವಾಪಸ್ ತಗೊಂಡ್ಬರ್ತಾರೆ ಮಗುವಿ. ವಾಪಸ್ ತಂದ್ಮೇಲೆ ಏನಾಯ್ತದೆ ಅಂದ್ರೆ ನಿಮ್ಗೆ ಗೊತ್ತಿರಲಿ, ಈಗ ಒಂದು ಸಲ ಏನಾಗ್ತದೆ, ಹಳ್ಳಿ ಊರೊಳಗೆ ಎಲ್ಲ ಸಜೆಷನ್ ಕೊಟ್ಟಿರ್ತಾರೆ ನೋಡಿ, ಫ್ರೀ ಸಜೆಷನ್ ಕೊಡೋರು ಇರ್ತಾರೆ ಒಂದಿಷ್ಟು ಬಂದಿರ್ತಾರೆ ನಮ್ಮ ಸುತ್ತನೂ. ಹಾಗೆ ಏನು ಮಾಡ್ತಾರೆ ಜನ ಮಾತಾಡೋದಕ್ಕೆ ಬಂದಾಗ ಒಬ್ರು ಹೇಳ್ತಾರೆ ಏನು ಅಂದ್ರೆ, ಇಲ್ಲಿ ಪಕ್ಕದ ಊರೊಳಗೆ ಒಬ್ಬ ಸಾಧುವರ ಸಂತ್ರರ ಭಾಳ ಒಳ್ಳೆಯವ್ರ, ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ, ಖರೆ ಭಾಳ ಜನರಿಗೆ ಆರಾಮಾಯ್ತದ ಹಿಂಗೆಲ್ಲಾನು ಅಂತೇಳಿ ಹೇಳ್ತಾರೆ. ಅವಾಗ ತಾಯಿ ಜೀವ ಇರ್ತದೆ ನೋಡ್ರಿ, ಆ ತಾಯಿ ಜೀವ ಏನು ಮಾಡ್ತದಂದ್ರೆ ಅಯ್ಯೋ ಇದೊಂದು ಪ್ರಯತ್ನ ಮಾಡರಿ, ಇಷ್ಟೆಲ್ಲ ಪ್ರಯತ್ನ ಮಾಡಿ ಹಾಸ್ಪಿಟಲ್ಗೆ ಹೋಗಿದ್ದೀವಿ, ಅದಕ್ಕೆ ದವಾ ಮತ್ತು ದುವಾ ಅನ್ನುವಂಥ ಎರಡು ಮಾತುಗಳು ಸಮೇತ ಬಂದಿರ್ತಾವ. ಹಾಗಾಗಿ ಇಷ್ಟೆಲ್ಲ ಚಿಕಿತ್ಸೆಗಳು ಕೊಟ್ಟಿವಿ, ಒಂದ್ಸಲ ಸಾಧುನ ಹತ್ರ ಒಯ್ಯೋರು ಅಂತೇಳಕ್ಕೆ ಪ್ಲ್ಯಾನ್ ಮಾಡಿ ಏನು ಮಾಡ್ತಾಳೆ, ಗಂಡು ಕರ್ಕೊಂಡು ಹೋಗ್ತಾಳು. ಆ ಗಂಡಿಗ ಎಲ್ಲ ಕಡೆ ತೋರಿಸಿ 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 ರೋಸ್ ಹೋಗಿರ್ತಾನವ. ಆಮೇಲೆ ಅವನಿಗೆ ಕನ್ಫರ್ಮ್ ಆಗಿರ್ತದೆ ಮಗು ಬದುಕೋದಿಲ್ಲ ಅಂತ. ಇದು ಸುಮ್ಮನೆ ಮತ್ತೆ ಇದು ಒಂದು ಪ್ರಯತ್ನ ಮಾಡತ್ತಳಿಕ್ಕೆ ಅಂತ ಅವನಿಗೆ ಭಾಳ ಸಿಟ್ಟು ಬರ್ತದೆ. ಭಾಳ ಸಿಟ್ಟು ಬಂದು ಆದರೂ ಸಮೇತ ಅನಿವಾರ್ಯ ಹೆಂಡತಿ ಸಂಗಟ ಅಲ್ಲಿಗೆ ಹೋಗಿರ್ತಾನೆ. ಸಾಧು ಏನು ಮಾಡ್ತಾನಂದ್ರೆ ಕಿವಿಯೊಳಗೆ ಒಂದಿಷ್ಟು ಮಂತ್ರ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಅವನಿಗೆ ಇನ್ನೊಂದಿಷ್ಟು ಸಿಟ್ಟು ಬರ್ತದವ ಅಂತ, ನಾ ಏನು ಹುಚ್ಚಿದ್ದೀನಿ ಸಾಧು, ಬಾಂಬೆ ಹೈದರಾಬಾದ್ ದೆಹಲಿ ಅಲ್ಲೆಲ್ಲ ಅಂತಂಥ ದೊಡ್ಡ ದೊಡ್ಡ ದವಾಖಾನಿದೊಳಗೆ ನಾವು ತೋರಿಸಿ ಎಷ್ಟು ಚಿಕಿತ್ಸೆ ಕೊಟ್ರೆ ಅವ್ನಿಗೆ ಆರಾಮಾಗಿಲ್ಲ, ನೀ ಏನೋ ಕಿವಿಯೊಳಗೆ ಹೇಳಿದ ತಕ್ಷಣ ಆರಾಮಾಯ್ತದೆ, ಏನೋ ಆರಾಮಾಗಲ್ಲ ಬಿಡು ಅಂಥೇಳಿ ಬೈಲಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾರೀ ಆ ಸಾಧು? ಸಾಧು ಏನು ಮಾಡ್ತಾನಂದ್ರೆ ತಿರುಗಿ, ಏ ನಿನಗೆ ಯಾರು ಬಂದರೆ, ನಿಂಗೆ ಯಾರು ಬಂದರೆ ಇಲ್ಲಿಗೆ, ಹೋಗಿ ನೀ ನಂದು ಗುಡಿಸಿಯೊಳಗೆ ಇರಬೇಡ, ನೀ ಹೊರಗೆ ಹೋಗು, ಒಂದು ಸೆಕೆಂಡ್ ನಿಂತಿ ಅಂದ್ರೆ ನೋಡಿ ನೀ ಹೊರಗೆ ಹೋಗು ಅಂತೇಳಿ ಬೈತಾನೆ ಸಾಧು. ಅವಾಗ ಅವನಿಗೆ ಭಯಂಕರ ಸಿಟ್ಟು ಬಂದು ಏನು ಮಾಡ್ತಾನಂದ್ರು, ನನ್ನ ಕೂಸಿಗೆ ಇಷ್ಟೆಲ್ಲ ಆಗ್ಯದ, ಮತ್ತು ಇವ ತೊಗೊಂಡು ಏನು ಮಾಡೋದು, ಮತ್ತು ನನಗೆ ಬೈಲಕ್ಕೆ ಸ್ಟಾರ್ಟ್ ಮಾಡೋದು, ಒಂದು ದೊಡ್ಡದು ಕಲ್ಲು ಎತ್ತಾನೆ ಆ ವ್ಯಕ್ತಿ.
ಅವನಿಗೆ ತಲೆ ಹಾಕ್ಲಕ್ಕ. ಅವಾಗ ಸಾಧು ನಕ್ಕೋತ ಹೇಳ್ತಾನೆ ಕೆಳಗಿಳಿಸೋದು ಅಂತ. ಕೆಳಗಿಳಿಸು ಶಾಂತ ಆಗಂತ ಹೇಳಿ ಸಾಧು ಒಂದು ಮಾತು ಹೇಳ್ತಾನ, ನೋಡು ನಾನು ಆಡಿರುವಂಥ ಒಂದೇ ಒಂದು ಮಾತಿನಿಂದ ನೀ ಹೊರಗೆ ಹೋಗು ಅನ್ನುವಂಥ ಒಂದು ಪದ ಬಳಸ್ರ ನೀನು ಒಳಗೆ ಎಂಥ ಪ್ರತಿಕ್ರಿಯೆ ಬಂತಂದ್ರೂ ನನಗೆ ಹೊಡೆಯೋಷ್ಟು ದೊಡ್ಡದು ಕಲ್ಲೆತ್ತದೀನಿ. ಹಾಗಾದ್ರೂ ಒಂದು ಶಬ್ದದಿಂದ ನಿನಗೆ ಕಲ್ಲೆತ್ತೋ ಶಕ್ತಿ ಕೊಟ್ಟಿದೆ ಈ ಶಬ್ದ ಅಂದ್ರೆ ನಂದು ಒಂದು ಶಬ್ದ ನಿನ್ನ ಮಗುವಿನ ಕಿವಿಯೊಳಗೆ ಏನಾದರೂ ಬಿದ್ದರೆ ಅದು ಚೇತರಿಸಿಕೊಳ್ಬೋದು, ಸ್ವಲ್ಪ ನಂಬಿಕೆ ಇಡು ಅಂತೇಳಿ. ಅವಾಗ ಅವನು ಶಾಂತಾಗಿ ಕೆಳಗೆ ಬೀಳ್ತಾನೆ. ಪ್ರತಿ ದಿನಾನು ಸಾಧು ಮಾಡೋದು ಯಾವುದು ಅಂದ್ರೆ ಆ ಮಗುವಿನ ಕಿವಿಯೊಳಗೆ ಹೇಳ್ತಾನೆ ಏನು ಅಂದ್ರೆ ನೀನು ಬಹಳ ಶಕ್ತಿಶಾಲಿ ಇದ್ದಿ, ನಿನಗೆ ಅಸಾಧ್ಯ ಅನ್ನುವಂಥದ್ದು ಯಾವುದೂ ಇಲ್ಲ, ನೀನು ಬಹಳ ಚೇತರಿಸಿಕೊಂಡು ನೀನು ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆಯಾಗಿದೆ. ನೋಡು ನಿನ್ನ ಸಲುವಾಗಿ ಆಟಿಕೆಗಳೆಲ್ಲ ಅವ, ಮನೆಯಲ್ಲಿ ಆಟ ಸಾಮಾನಿವೆ, ನಿನಗೆ ಫ್ರೆಂಡ್ಸ್ ಎಲ್ಲ ನಿನ್ನ ಸಲುವಾಗಿ ಕಾಯ್ತಾ ಇದ್ದಾರೆ. ಏಳು ಏಳು ಎದ್ದು ಮತ್ತೊಂದು ಸಲ ಮತ್ತೆ ನೀನು ಹೆಂಗಿದ್ದಿ ಹಾಗೆ ಆಗ್ತಿ ಅನ್ನುವಂಥ ಅಫರ್ಮೇಷನನ್ನು ಸಾಧು ಏನು ಮಾಡ್ತಾರೆ ಆ ಮಗುವಿನ ಕಿವಿಯೊಳಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಗು ಒಂದೊಂದು 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 ಶಬ್ದಗಳನ್ನು ಗ್ರಹಿಸೋದಕ್ಕೆ ಸ್ಟಾರ್ಟ್ ಮಾಡಿರ್ತದೆ, ಒಳಗೆ ಅಂತರಂಗದಲ್ಲಿ ತಗೊಳ್ತದೆ, ಮೆದುಳಿನಿಂದ ಮನಸ್ಸಿಗೆ, ಮನಸ್ಸಿನಿಂದ ಹೃದಯಕ್ಕೆ, ಹೃದಯದಿಂದ ಭಾವನೆಗೆ, ಭಾವನೆಯಿಂದ ಮತ್ತೆ ಕ್ರಿಯೆಗೆ ಬರ್ತದೆ ಮಗು. ಆ ಕ್ರಿಯೆಗೆ ಬಂದಾಗ ಮಗುವಿನಲ್ಲಿ ಒಂದಿಷ್ಟು 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 ವ್ಯತ್ಯಾಸ ಆಗಿರ್ತದೆ. ಜೊತೆಗೆ ಚಿಕಿತ್ಸೆ ಮತ್ತು ಆ ಸಾಧುವಿನ ಹೇಳುವಂಥ ಮಾತುಗಳು ಆ ಮಗುವಿಗೆ ಪುನರ್ಜನ್ಮವನ್ನು ಕೊಡ್ತದೆ. ಇದು ಸತ್ಯವಾಗಿ ನಡೆದಿರುವಂಥ ಘಟನೆ ಹೇಳ್ತಾ ಇದ್ದೀನಿ. ಹಾಗಾಗಿ ನಮ್ಮ ಒಂದು ಶಬ್ದ ಏನದ ನೋಡ್ರಿ, ಲಣ್ಣ ಹಾಕ್ಯ ನೋಡ್ರಿ, ಮಾತೇ ಮಂತ್ರ ಅಂತ. ನಿಜವಾಗ್ಲು ಶಬ್ದಗಳು ಮಂತ್ರಗಳಾಗಿರ್ತವೆ. ನೀವು ಗಾಯತ್ರಿ ಮಂತ್ರ ತಗೋರಿ, ಅಲ್ಲಿ ಏನಿವೆ ಅಂದ್ರೆ ಅದು ಶಬ್ದಗಳಿವೆ. ಆ ಶಬ್ದಗಳ ಜೋಡಣೆ ಇದೆ ನೋಡ್ರಿ, ಆ ಜೋಡಣೆಯ ಜೊತೆಗೆ ನಾವು ಬಳಸುವಂಥ ಫ್ರೀಕ್ವೆನ್ಸಿ ಇದ್ದಿರ್ತದೆ ನೋಡ್ರಿ. ಓಂ ಭೂರ್ ಭುವ ಸ್ವಹ ಅಂತೇಳಿ ಆ ಬಳಸುವಂಥ ಫ್ರೀಕ್ವೆನ್ಸಿ ಇರ್ತದೆ ನೋಡ್ರಿ, ಅಲ್ಲೊಂದು ಶಕ್ತಿ ಉತ್ಪತ್ತಿ ಆಗಿರ್ತದೆ. ಶಬ್ದಗಳಿಗೆ ಅದು ಎಷ್ಟು ಮಹತ್ವ ಇದೆ ಅಂದ್ರೆ ನೀವು ನೋಡ್ರಿ, 5 ಗಂಟೆ ಆದ್ಮೇಲೆ ದಿನದ 5 ಸಲ ದಿನದ 5 ಪ್ರಹರದಲ್ಲಿ ಎಲ್ಲ ಸಮೇತ ಅಜಾ ನಡೀತಿರ್ತದೆ ಮಸೀದಿಗಳಲ್ಲಿ. ಅದರ ಅರ್ಥ ಏನು ಅಂತಂದ್ರೆ ಶಬ್ದಗಳ ವೈಬ್ರೇಷನ್ ಫ್ರೀಕ್ವೆನ್ಸಿಯನ್ನು ಜಾಗೃತಗೊಳಿಸಬೇಕು ಅಂತ. ಆದರೆ ಯಾವ್ಯಾವ ವ್ಯಕ್ತಿ ಏನೇನೋ ಕೆಲಸದಲ್ಲಿ ತೊಡಗಿರ್ತಾರೋ ಅವರೆಲ್ಲರೂ ಸಮೇತ ಏನಾಗಬೇಕು, ಅಲರ್ಟ್ ಆಗಬೇಕು ಅದು ಸೌಂಡ್ ಕಿವಿಯೊಳಗೆ ಬಿದ್ದ ತಕ್ಷಣ. ಹಾಗಾಗಿ ಶಬ್ದಗಳಿಗೆ ಬಹಳಷ್ಟು ಮಹತ್ವ ಇದೆ. ನೀವು ಅಲ್ಲೇ ಅನ್ಬೇಡ್ರಿ, ನೀವು ಏನಾದರೂ ಕ್ರಿಶ್ಚಿಯನ್ ಸಮಾಜ ಚರ್ಚಿಗೆ ಹೋಗ್ರಿ ಬೇಕಾದ್ರೂ, ಸಂಡೇ ದಿವಸ ಯಾವತ್ತಾದರೂ ಟೈಮ್ ಸಿಕ್ಕರೆ ಹೋಗ್ರಿ ನೀವು ಬೇಕಾದ್ರೆ, ಆ ದೇವರ ರಾಜ್ಯ ಬರಲಿ ಮತ್ತು ಅದೇ ಬರಲಿ ಇದು ಬರಲಿ ಅನ್ನುವಂಥದ್ದು ಏನು ಮಾಡ್ತಾರಂದ್ರೆ ಶಬ್ದಗಳನ್ನು ಎಲ್ಲರೂ ನುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆ ನುಡಿಯೋ ಶಬ್ದಗಳು ವ್ಯಕ್ತಿಯ ಕಿವಿಯಿಂದ ಮೆದುಳಿಗೆ ಏನಾಗ್ತದಂದ್ರೆ ಹೋಗಿರ್ತದೆ. ಆ ಮೆದುಳಿಗೆ ಹೋದಾಗ ಮೆದುಳು ಒಪ್ಕೊಂಡಿರ್ತದೆ, ಈಗೇನು ಸ್ವರ್ಗ ಬರ್ತದೆ, ದೇವರ ರಾಜ್ಯ ಬರ್ತದೆ, ಇದೆಲ್ಲನೂ ಕಷ್ಟ ನಮಗೆ ಪರಿಹಾರ ಆಗ್ತದೆ ಅನ್ನುವಂಥ ನಂಬಿಕೆ ಇರ್ತದೆ ನೋಡ್ರಿ. ಅದು ಸಬ್ ಕಾನ್ಶಿಯಸ್ ಮೈಂಡ್ ಒಪ್ಕೊಂಡ್ಬಿಡ್ತು. ಯಾವಾಗ ಸಬ್ ಕಾನ್ಶಿಯಸ್ ಮೈಂಡ್ ಒಪ್ಕೊಳ್ತದೆ ನೋಡ್ರಿ, ಮತ್ತೆ ಕ್ರಿಸ್ತ ಬರ್ತಾನೆ ಈ ಭೂಮಿ ಮೇಲೆ, ನಮ್ದೆಲ್ಲಾನು ಕಷ್ಟ ಎಲ್ಲ ಪರಿಹಾರ ಆಗ್ತದೆ ಅನ್ನುವಂಥ ಕಾನ್ಸೆಪ್ಟು ಆ ಮೈಂಡ್ ಸೆಟ್ಟು ಆ ವ್ಯಕ್ತಿ ಹತ್ರ ಪರಿವರ್ತನೆ ಆಗಿರ್ತದೆ. ಆಗಿರ್ತದೆ. ನೀವು ಭಾಳ ಹೋಗ್ಬೇಡ್ರಿ, ಓಂ ಶ್ರೀ ಗುರು ಬಸವಲಿಂಗಾಯ ನಮ ಅಂತೀವಿ ನೋಡ್ರಿ, ಬಸವಲಿಂಗಾಯ ನಮ ಅನ್ನುವಂಥ ಶಬ್ದಗಳವ ನೋಡ್ರಿ ಇಡೀ ಬಸವಣ್ಣನವರ ವ್ಯಕ್ತಿತ್ವವನ್ನು ನಮ್ಗೆ ಎದುರಿಗೆ ತರ್ತವೆ. ಅದು ಎಷ್ಟು ಕಷ್ಟ ಬಂದರೂ ಬಸವಣ್ಣವ್ರು ಅಷ್ಟೇನು ಕಷ್ಟ ಬಂದವೇನು ನಮ್ಗೆ, ಈ ರೀತಿಯ ವೈಬ್ರೇಷನನ್ನು ಫ್ರೀಕ್ವೆನ್ಸಿಯನ್ನು ಮಾಡಿರ್ತದೆ. ಹಾಗಾಗಿ ಶಬ್ದಗಳು ಬಹಳ ದೊಡ್ಡ ದೊಡ್ಡ ಶಕ್ತಿಯಾಗಿರ್ತವೆ, ಬಹಳ ದೊಡ್ಡ ಸಾಮರ್ಥ್ಯ ಇರ್ತದೆ, ಶಕ್ತಿನೂ ಇರ್ತದೆ. ಆದರೆ ಶಬ್ದಗಳ ಒಂದು ಇದ್ರದ್ದು ವಿಚಿತ್ರ ಹೇಳ್ತೀನಿ ನಿಮ್ಗೆ, ನಮ್ಮ ಮೈಂಡ್ ಸೆಟ್ ಹೆಂಗಿದೆ ಅಂದ್ರೆ ಇನ್ನೊಬ್ಬರು ಹೇಳಿದ್ದನ್ನು ಬಹಳ ಬೇಗ ಒಪ್ಕೊಂಡ್ಬಿಡ್ತದೆ ನಮ್ಮ ಮನಸ್ಸು ಮೈಂಡ್ ಸೆಟ್. ಇನ್ನೊಬ್ರು ಯಾರೇ ಹೇಳಿ ಇಲ್ಲ, ಅಲ್ಲಿ ಸ್ಪೆಷಲಿ ಯಾವುದು ಅಂದ್ರೆ ಯಾರಾದ್ರೂ ನೆಗೆಟಿವ್ ಹೇಳಿರ್ತಾರೆ ನೋಡ್ರಿ, ಅದು ಬಹಳ ಬೇಗ ಅಕ್ಸೆಪ್ಟ್ ಮಾಡ್ಕೊಂಡಿರ್ತದೆ. ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಮಗು ತರ ಅದಕ್ಕೇನು ಗೊತ್ತಾಗೋದಿಲ್ಲ, ಏನು ಗೊತ್ತಾಗೋದಿಲ್ಲ, ಅರ್ಥ ಆಗೋದಿಲ್ಲ, ಅದು ಓನ್ಲಿ ಒಪ್ಕೊಳ್ಳೋದು. ನೀವು ಬಹಳ ಸಲ ನೋಡ್ರಿ ಬೇಕಾದ್ರೆ ಕೆಲವೊಂದು ಹೆಣ್ಮಕ್ಕಳು ಮದುವೆಯಲ್ಲೆಲ್ಲ ಸೀರೆ ಉಡ್ಕೊಂಡೆಲ್ಲ ತಿರುಗಾಡ್ತಿರ್ತಾರೆ. ಒಬ್ರು ಇಬ್ರು ಮೂವರು ಏನಾದರೂ ಆ ಹೆಣ್ಮಗಳಿಗೆ ಹೋಗಿ ಏನು ಸೀರೆ ಉಟ್ಕೊಂಡು ಚಂದ್ರಿ ಕಾಣಿಸಲು ಉಂಟು, ಕಲರ್ ಯಾಕಿಂತ ಚಾಯ್ಸ್ ಮಾಡಿದಿ ಅಂತ ಯಾರೋ ಒಬ್ಬರಲ್ಲಿ ಅವಳು ಸ್ವಲ್ಪ ಟೆನ್ಷನ್ ಮಾಡ್ಕೋತಾಳು, ಹೌದೇನು ಚಂದಿಲ್ಲೇನು ಕಲರ್ ಅಂತೇಳಿ ಮತ್ತೆ ಹೋಗಿ ಕನ್ನಡಿದಾಗ ನೋಡ್ತಾಳೆಲ್ಲ, ಈ ಓಕೆ ಅದನ್ನು ಮತ್ತೆ ಎರಡನೇ ಸಲ ಮತ್ತೆ ಯಾರೋ ಮಂದಿ ಏನು ಸೀರೆ ಇದು ಕಲರ್ ಚಂದ ಅನ್ಸಲು ಉಂಟು, ನೀವು ವೈಟ್ ಇದ್ದು ಇದು ಹೆಂಗೂ ಕಾಣತ್ತದ ಬೂದಿ ಕಲರಾಗಿ ತೊಗೊಂಡಿದೆ ಅಂತ ಮತ್ತೆ ಕೀಗೆ ಟೆನ್ಷನ್ ಆಯ್ತದ. ಮೂರನೇ ಸಲ ಯಾರ ಹೆಣ್ಮಗಳು ಹಂಗೆ ಅನ್ಬೇಕಂತ ತಿಳ್ಕೊರ ಅದು 10 ಇಲ್ಲ 15 ಇಲ್ಲ 20,000 ಸೀರೆ ಇದ್ರು ತೆಗೆದು ಬೀಟಾಕಿ ಹೊಸದೇ ಬೇರೆ ಉಟ್ಕೊಂಡು ಬಂದಿರ್ತಾಳೆ. ಯಾಕಂದ್ರೆ ಸಬ್ ಕಾನ್ಸಿಯಸ್ ಮೈಂಡಿಗೆ ಬಾರ್ ಬಾರ್ ಹೇಳ್ತದೆ ಇದು ನಮ್ಗೆ ಸರಿ ಕಾಣಿಸ್ತಾ ಇಲ್ಲ, ಈ ಕಲರ್ ನಿಂಗೆ ಸೂಟ್ ಆಗ್ತಾ ಇಲ್ಲ, ಅವ್ರು ಹೇಳತ್ತಾರಲ್ಲ ಚಂದ ಕಾಣಿಸ್ಲತ್ತಿಲ್ಲ ಅಂತ ಮತ್ತೆ ಕುಟ್ಕೋತಿ ತೆಗಿ ಅಂತ ಹೇಳಿರ್ತದ. ಆ ತಕ್ಷಣಕ್ಕೆ 20,000 ಇದ್ರು ತೆಗೆದು ಮತ್ತೆ ಯಾವುದು ಸಾಧಾರಣ ಸೀರೆ ಹಾಕೊಂಡು ಬರ್ತಾಳೆ. ಅವಾಗ ಈಕೆ ಹೇಳಿರ್ತಾಳೆ ನೋಡ್ರಿ, ಆಕೆ ನೋಡಿಕ ಇದು ಕಲರ್ ಚಂದ ಕಾಣತ್ತಿ ನೋಡು, ಆಕೆ ಕನ್ನಡ ಹೋಗಿ ನೋಡ್ತಾಳೆ ರಿಯಲ್ದಾಗ ಅದಕ್ಕಿಂತ ಇದೇ ಚಂದ ಕಾಣಿರ್ತದೆ. ನಿಜವಾಗ್ಲೂ ಭಾಳಷ್ಟು ಸಲ ಆಗಿರ್ತದೆ ನಮ್ಮ ಜೊತೆಗೆ. ಮತ್ತು ಭಾಳ ಸಲ ಏನಾಗಿರ್ತದಂದ್ರೆ ನಿಮ್ಗೆ ಹೇಳ್ತೀನಿ ಮತ್ತೊಂದು ಆಶ್ಚರ್ಯದ ಸಂಗತಿ ಯಾವುದು ಅಂದ್ರೆ, ಒಂದ್ಸಲ ಏನಾಯ್ತು ಅಂದ್ರೆ ಒಬ್ರು ಲೆಕ್ಚರರ್ ಇದ್ದಿರ್ತಾರೆ ಕಾಲೇಜ್ ಲೆಕ್ಚರ್, ಅವ್ರು ಭಾಳ ಸ್ಟ್ರಿಕ್ಟ್ ಇರ್ತಾರೆ. ಭಾಳ ಸ್ಟ್ರಿಕ್ಟ್ ಅಂದ್ರೆ ಯಾವುದೇ ವಿದ್ಯಾರ್ಥಿಗೂ ಸಮೇತ ಒಂದ್ ದಿವಸನು
ಬಿಡೋದಿಲ್ಲ ಅವರು. ಅಟೆಂಡೆನ್ಸ್ 100% ಬೇಕಾಗಿರ್ತದೆ ಅವ್ರು ಲೆಕ್ಚರರಿಗೆ. ಅಲ್ಲಿ ಮೂವರು ಜನ ಫ್ರೆಂಡ್ಸ್ ಇರ್ತಾರೆ, ನಾವು ಫ್ರೆಂಡ್ಸ್ ರಾಮ ಶ್ಯಾಮ ಮತ್ತು ಅವರು ಒಂದು ಹೆಸರು ಇಟ್ಕೊಳ್ಳೋಣ. ಆ ಮೂವರು ಏನು ಮಾಡ್ತಾರಂದ್ರೆ ಅವ್ರ ಮನಸ್ಸಿನೊಳಗೆ ಒಂದಿನ ಒಂದು ಯೋಚನೆ ಬರ್ತದೆ, ಏನು ಅಂದ್ರೆ ಭಾಳ ಒಳ್ಳೆ ಸಿನಿಮಾ ಬಂದದ, ಈಗ ನಾವು ನೋಡೋದಕ್ಕೆ ಹೋಗಬೇಕು. ಸಂಡೇ ದಿವಸ ಅಂತೂ ಮನೆಯೊಳಗೆ ಬಿಡೋದಿಲ್ಲ ಸಿನಿಮಾ ನೋಡೋದಕ್ಕೆ, ಅದಕ್ಕೆ ಈಗ ಕಾಲೇಜ್ ಇದ್ದಾಗೆ ಹೋಗ್ಬೇಕಾದ್ರೆ ಇವ್ರು ಲೆಕ್ಚರ್ ಅಂತೂ ಬಿಡೋದಿಲ್ಲ. ನಮಗೆ ಸ್ವಲ್ಪ ಏನಾದರೂ ವ್ಯತ್ಯಾಸ ಮಾಡಿದ್ರೆ ಪೇರೆಂಟ್ಸಿಗೆಲ್ಲ ಕರೆಸಿ ಲೆಟರ್ ಎಲ್ಲ ಬರೆದು ಪೂರ ಭಾಳ ಗಲಾಟೆ ಮಾಡಿಬಿಡ್ತಾರೆ. ಈಗ ಇವ್ರಿಗೆ ತಪ್ಪಿಸ್ಕೊಂಡು ಹೋಗೋದಂತೂ ಸಾಧ್ಯ ಇಲ್ಲ, ಏನು ಮಾಡಾರೆ ಅಂತ ಮೂಗರು ಪ್ಲ್ಯಾನ್ ಮಾಡ್ತಾರೆ. ಆ ಮೂಗರ್ದೊಳಗೆ ಒಬ್ಬನಿಗೆ ಒಂದು ಪ್ಲ್ಯಾನ್ ಹೊಳಿತದೆ, ಅವ್ರು ಹೇಳ್ತಾನೆ ಒಂದು ಐಡಿಯಾ, ಇಂಥದ್ದೊಂದು ಐಡಿಯಾ ಮಾಡೋಣ, ಅವ್ರು ನಮ್ಗೆ ಖಂಡಿತ ನಾವು 100% ಸಿನಿಮಾ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅದ ಅಂತೇಳಿ. ಆಯಿತು ಅಂತ ಮರುದಿವಸ ಎಲ್ಲರು ರೆಡಿ ಆಗಿ ಏನು ಮಾಡ್ತಾರೆ, ಬರ್ತಾರೆ. ಒಬ್ಬನು ಮಾತ್ರ ಗೇಟಿನ ಹತ್ರ ನಿಂತಿರ್ತಾನೆ, ಲೆಕ್ಚರರ್ ಬರೋದು ವೇಟ್ ಮಾಡ್ತಾನೆ. ಲೆಕ್ಚರರ್ ಬಂದಿರ್ತಾರೆ, ಸರ್ ನಮಸ್ಕಾರ ಅಂತಾನು. ಅವ್ರು ನಮಸ್ಕಾರಪ್ಪ ನಮಸ್ಕಾರ, ಮತ್ತೇನು ಆರಾಮಿದ್ದೀಯ? ಹಾಂ ಸರ್, ಯಾಕೋ ನಿಮ್ಗೆ ಆರಾಮಿಲ್ಲೇನು, ಯಾಕೋ ಮುಖ ಎಲ್ಲ ಬಾಡ್ ಹೋಗ್ಯದ ಅಂತ ಹೇಳ್ತಾನೆ. ಇವ ಲೆಕ್ಚರ್ ಅಂತಾನೆ, ಇಲ್ಲಪ್ಪ ಎಲ್ಲ ಚಂದೇ ಇದ್ದೀನಿ, ನಾನು ಮನೇಲಿಂದ ಹೀಗೆ ಬಂದೀನಿ, ಫ್ರೆಶ್ ಇದ್ದೀನಿ, ಏನಾಗಿಲ್ಲ ನನಗೆ ಅಂತಾನೆ. ಏನು ಟೆನ್ಷನ್ ತೊಗೊಳ್ಳಲ್ಲ, ಒಳಗೆ ಹೋಗ್ತಾನೆ. ಒಂದು ಕ್ಲಾಸಿನೊಳಗೆ ಎಂಟ್ರಿ ಆಗ್ತಾನೆ, ಒಂದು ಕ್ಲಾಸ್ ಮಾಡಿ ಹೊರಗೆ ಬರುವಾಗ ಮತ್ತೆ ಎರಡನೇ ಹುಡುಗ ನಿಂತಿರ್ತಾನೆ. ಅವರ್ ಮತ್ತೆ ಸರ್ ನಮಸ್ಕಾರ ಅಂತಾನೆ. ಹಾಂ ನಮಸ್ಕಾರಪ್ಪ ನಮಸ್ಕಾರ, ಏನು ನಡೆದದ್ದು, ಏನಿಲ್ಲ, ಯಾಕೆ ಸರ್ ಆರಾಮಿಲ್ಲೇನು, ಯಾಕೋ ಮುಖ ಎಲ್ಲ ಬಾಡ್ ಹೋಗ್ಯದ, ಎಲ್ಲ ಆರಾಮಿದ್ರೆ ಇಲ್ಲ ಅಂತ ಕೇಳ್ತಾನೆ. ಇಲ್ಲ ನಾನು ಆರಾಮೇ ಇದ್ದೀನಿ ಅಂತಾನೆ. ಆದರೂ ಆಫೀಸ್ನೊಳಗೆ ಒಳಗೆ ಹೋಗ್ತಾನೆ, ಹೋಗಿ ನೋಡ್ತಾನೆ, ಯಾಕೋ ನಂಗೆ ಆರಾಮಿಲ್ಲೇನು, ಯಾಕೋ ಹುಡುಗ ಹಿಂಗಂದನು, ಅವನು ಅಂದನು, ಮತ್ತು ಇವ ಯಾಕೋ ಗೊತ್ತಿಲ್ಲ ಆರಾಮ ಇರಲಿಕ್ಕಿಲ್ಲ ನನಗೂ, ಯಾಕೋ ತಲೆನೂ ಸ್ವಲ್ಪ ನೋಯಿಸ್ದಂಗೆ ಆಗ್ತಾಯಿದೆ ಅಂತೇಳಿ ಅಂದ್ಕೊಂಡಿರ್ತಾನೆ. ಮತ್ತೆ ಹೇಳ್ತೀನಿ, ಮತ್ತೆ ಮೂರನೇ ಸಲ ಹೋಗಿರ್ತಾನೆ, ಮೂರನೇ ಹುಡುಗನು ಹಂಗೆ ಸೇಮ್ ರಿಪೀಟ್ ಮಾಡ್ತಾನೆ, ಒಂದಿಷ್ಟು ವ್ಯತ್ಯಾಸ ಮಾಡಿ. ಇಲ್ಲ ಸರ್ ನೀವು ನೋಡ್ರಿ, ಬೇಕಾದರೂ ನಿನ್ನೆ ಎಷ್ಟು ಆ್ಯಕ್ಟಿವ್ ಇದ್ರಿ ನೀವು, ಇವತ್ತು ಯಾಕೋ ಗೊತ್ತಿಲ್ಲ ನಿಮ್ದು ಮುಖ ಎಲ್ಲ ಬಾಡ್ ಹೋಗ್ಯದ ನೋಡ್ರಿ ಸರ್, ನೀವು ನಿಮ್ಮಲ್ಲಿ ನೀವು ಕೇರ್ ತೊಗೊಳತ್ತಿಲ್ಲ ಅಂತ ಅನಿಸ್ಲತ್ತದ, ನಿಮ್ಮ ಊಟ ಅದನ್ನು ಚಂದ ಮಾಡಿರೇನಿಲ್ಲ ಅಂತೇಳಿ ಕೇಳ್ತಾನೆ. ಅವಾಗ ಇವ್ನಿಗೆ ನೆನಪು ಬರ್ತದೆ, ಯಾಕೋ ಮುಂಚೆನೆ ಹಸುನೇ ಆಗಿಲ್ಲಪ್ಪ ಚಂದ ಅಂತಾನೆ. ಈ ಮೂವರ ಮಾತನ್ನು ಕೇಳಿದ ಮೇಲೆ ಅವ್ನ ಸಬ್ ಕಾನ್ಸಿಯಸ್ ಮೈಂಡಿಗೆ ಒಂದು ಸಂದೇಶ ಹೋಗಿರ್ತದೆ, ನಿಜವಾಗ್ಲೂ ಆರಾಮಿಲ್ಲೇನು, ಭಾಳ ದಿವಸ ಆಯಿತು, ಬರೀ ದುಡಿತಾ ಇದ್ದೀನಿ, ಬರೀ ಡ್ಯೂಟಿ 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 ಮಾಡ್ತಾ ಇದ್ದೀನಿ, ನಾನು ರೆಸ್ಟೇ ಮಾಡ್ತಾ ಇಲ್ಲ, ಹಾಗಾಗಿ ನಂಗೆ ಆರಾಮಿಲ್ಲೇನು ಅಂತೇಳಿ ಅಂದ್ಕೊಂಡು ಆಫೀಸ್ನೊಳಗೆ ಬಂದು ಕೂಡ್ತಾನೆ. ಆಫೀಸ್ನೊಳಗೆ ಬಂದು ಕೂಡೋಣ, ಒಂದು 10-15 ನಿಮಿಷಕ್ಕೆ ಮೊದಲೇ ತಲೆನೋಯಿಸ್ತದೆ ಅಂತೇಳಿ ಅಂದ್ಕೊಂಡಿರ್ತಾನೆ. ಆ ತಲೆನೋವಿನ ಜೊತೆಗೆ ಒಂದಿಷ್ಟು ಜ್ವರ ಬರೋದಕ್ಕೆ ಸ್ಟಾರ್ಟ್ ಆಗಿರ್ತಾವೆ ಲೆಕ್ಚರರು, ಜ್ವರ ಬರ್ತಾವೆ. ಆ ಜ್ವರ ಬಂದು ಮೈಯೆಲ್ಲ ನಡಗೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಆಮೇಲೆ ಅವ ಏನು ಮಾಡ್ತಾನೆ, ಮನೆಗೆ ಹೋಗಿರ್ತಾನೆ, ಮತ್ತೆ 3-4 ದಿವಸ ಬರೋದೇ ಇಲ್ಲ, ಎಲ್ಲ ಚಿಕಿತ್ಸೆ ತೊಗೊಂಡಿರ್ತಾನೆ. ಇವ್ರು 3-4 ದಿವಸ ಏನು ಮಾಡ್ತಾರೆ ಅಂದ್ರೆ, ಇವ್ರಿಗೆ ಏನೇನು ಮಾಡ್ಬೇಕಂತೇಳಿ ಮೈಂಡ್ ಸೆಟ್ ಇರ್ತದೆ ನೋಡ್ರಿ, ಅದೆಲ್ಲನೂ ಮಾಡ್ತಾರೆ. ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿ ಎರಡನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನೋಡ್ರಿ. ಯಾವ ಶಬ್ದವನ್ನು ಆ ಮಕ್ಕಳು ಆ ಹುಡುಗರು ಬಳಸ್ತಾ ಇದ್ರು ನೋಡ್ರಿ, ಅದನ್ನು ಏನು ಮಾಡಿದ್ರು ಲೆಕ್ಚರರ್ ಎಕ್ಸೆಪ್ಟ್ ಮಾಡಿಕೊಂಡ್ರು. ಅಂದರೆ ಇದರ ಅರ್ಥ ಏನು ಅಂದ್ರೆ, ನಮ್ಮ ಮೆದುಳು ಏನಿದೆ ನೋಡ್ರಿ, ನಾವು ಹೇಳುವ ನಮ್ಮ ಮಾತಿಗಿಂತನೂ ನನ್ನ ಎದುರಿನವ್ರು ಏನು ಹೇಳಿರ್ತಾರೆ ನೋಡ್ರಿ, ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿರ್ತದೆ. ನೀವು ಎದುರಿನವ್ರು ನೀವು ನೋಡ್ರಿ, ಬೇಕಾದ್ರೆ ಇವತ್ತು ಭಾಳ ಚಂದ ಕಾಣತೀನಿ ಅನ್ಬೇಕು, ನಾವು ನಮಗೆ ಭಾಳ ಖುಷಿ ಆಗಿರ್ತದೆ, ಭಾಳ ಹ್ಯಾಪಿ ಆಗಿರ್ತೀವಿ. ಯಾಕಂದ್ರೆ ಆ ಶಬ್ದ ನಮ್ಮ ಕಿವಿಯೊಳಗಿಂದು ಸಬ್ ಕಾನ್ಸಿಯಸ್ ಮೈಂಡಿಗೆ ಹೋಗಿರ್ತದೆ. ಯಾವಾಗ ಮೈಂಡಿಗೆ ಹೋಗಿರ್ತದೆ ನೋಡ್ರಿ, ಖುಷಿ ಅನ್ನುವಂಥದ್ದು ಒಳಗೆ ಬರ್ತದೆ. ಆದರೆ ಯಾರ ಮತ್ತೊಬ್ರು ಹೇಳಿದ್ರು ಅಂತ ತಿಳ್ಕೊರಿ, ಏನು ಏ ಯಾಕೆ ಇವತ್ತು ಏನಾಗ್ಯದ ಮುಖ ಎಲ್ಲ ಬಾಡ್ಯದ, ನೀವು ಎಷ್ಟು ಮೇಕಪ್ ಆಗ್ರಿ, ಎಷ್ಟು ಚಂದ ಕಾಣಿಸ್ರಿ, ಕಿವಿಯೊಳಗೆ ಏನು ಹೋಗಿರ್ತದೆ, ಯಾವ ಶಬ್ದ ಹೋಗಿರ್ತದೆ, ಇವತ್ತು ಯಾಕೋ ನನಗೆ ನಾನು ಚಂದ ಕಾಣ್ತಾ ಇಲ್ಲ. ಮತ್ತೆ ಹೋಗಿ ಮತ್ತೆ ಬೇರೆ ರೀತಿ ರೆಡಿಯಾಗಿ ಬರೋರು ಹೆಣ್ಮಕ್ಳು ನಮ್ಮ ಹತ್ರ ಇದ್ದಿರ್ತಾರೆ ಮದುವೆ ಸಮಾರಂಭದಲ್ಲಿ, ಇದೆಲ್ಲ ನೋಡೋಕ್ಕೆ ಭಾಳ ಸಲ ಸಿಕ್ಕಿರ್ತದೆ. ಅಂದರೆ ಇದರ ಅರ್ಥ ಏನು ಅಂದ್ರೆ, ನಮ್ಮ ಶಬ್ದಗಳು ನಾವು ಬಳಸುವ ಶಬ್ದಗಳು ಏನು ಮಾಡ್ತಾವಂದ್ರೆ, ಮೊದಲು ಮೆದುಳಿಗೆ ಹೋಗಿರ್ತವೆ, ಮೆದುಳಿಗೆ ಹೋಗ್ತಾವ. ಮೆದುಳು ಏನು ಮಾಡ್ತದೆ ಅಂದ್ರೆ, ಒಂದು ಕಮಾಂಡ್ ಕೊಡ್ತದೆ, ಏನು ಅಂದ್ರೆ ಇವತ್ತು ಚಂದ ಕಾಣ್ತಾ ಇಲ್ಲ ನೀನು, ನಿನಗೆ ಇವತ್ತು ಆರಾಮಿಲ್ಲ ಅಂತೇಳಿ ಒಂದು ಕಮಾಂಡ್ ಕೊಟ್ಟಿರ್ತದೆ. ಆ ಕಮಾಂಡ್ ತೊಗೊಂಡ ಮೇಲೆ ಏನಾಗ್ತದೆ ಅಂದ್ರೆ, ಒಂದು ಅಫರ್ಮೇಷನ್ ರೆಡಿ ಆಗ್ತದೆ. ಏನು ಅಫರ್ಮೇಷನ್ ಅಂದ್ರೆ, ಇವತ್ತು ಪರ್ಫೆಕ್ಟ್ ಆಗಿರ್ತದೆ, ಇವತ್ತು ನನಗೆ ಆರಾಮಿಲ್ಲ, ಜ್ವರ ಬಂದವ ಅಂತೇಳಿ ಅಫರ್ಮೇಷನ್ ಹೋಗಿರ್ತದೆ. ಆ ಅಫರ್ಮೇಷನ್ ಹೋದ್ಮೇಲೆ ಏನಾಗ್ತದೆ ಅಂದ್ರೆ, ಥಾಟ್ಸ್ಗಳು ಕ್ರಿಯೇಟ್ ಆಗಿರ್ತವೆ, ಮತ್ತು ರಿಪೀಟ್ ರಿಪೀಟ್ ರಿಪೀಟ್. ಆರಾಮ್ ಹಿಂದಕ್ಕೆ ಇಲ್ಲಿ ಆರಾಮ ಇದ್ದಿಲ್ಲ ನೋಡ್ರಿ, ಹಿಂದೆಲ್ಲ 6 ತಿಂಗಳು 1 ವರ್ಷದ ಹಿಂದೆಲ್ಲ ನಮ್ಗೆ ಆರಾಮಿರಲಂಥ ಪರಿಸ್ಥಿತಿಗಳು ಇದ್ದಿರ್ತಾವೆ. ಎಷ್ಟೋ ದಿನ ಹಾಸಿಗೆ ಒಳಗೆ ಇದ್ದಿರ್ತೀವಿ ನಾವು, ಯಾರ್ಯಾರು ನಮ್ಗೆ ಚಿಕಿತ್ಸೆ ಕೊಟ್ಟಿರ್ತಾರೆ, ಡಾಕ್ಟರ್ಸ್ ಎಲ್ಲ ಮನೆಗೆ ಬಂದಿರ್ತಾರೆ, ಇವೆಲ್ಲನೂ ಏನಾಗ್ತಾವೆ ಅಂದ್ರೆ ಥಾಟ್ಸ್ಗಳು ಒಂದಾದ್ಮೇಲೆ ಒಂದು ಕನೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾವೆ. ನಿಮ್ಗೆ ಗೊತ್ತಿಲ್ಲ, ಮೆದುಳಿನಲ್ಲಿ ಒಂದು ಶಕ್ತಿ ಇದೆ, ಒಂದು ವಿಚಾರ ಬಂತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ನೂರಾರು ವಿಷಯಗಳು ಒಂದಕ್ಕೊಂದು ಕನೆಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಅದಕ್ಕೆ ಯಾವಾಗಲೂ ಹೇಳೋದು, ಅಯಸ್ಕಾಂತದ ಶಕ್ತಿ ನಮ್ಮ ಮೆದುಳಿಗಿದೆ. ಪಾಸಿಟಿವನ್ನು ತೊಗೊಂಡಿವಿ ಅಂದ್ರೆ ಪಾಸಿಟಿವ್ ಕನೆಕ್ಟ್ ಆಗ್ತಾವೆ, ನೆಗೆಟಿವ್ ತೊಗೊಂಡಿವಿ ಅಂದ್ರೆ ನೆಗೆಟಿವ್ ಕನೆಕ್ಟ್ ಆಗ್ತಾವೆ. ಅದೇ ರೀತಿ ಇಲ್ಲೇನಾಗ್ತಾವೆ ಅಂದ್ರೆ ಥಾಟ್ಸ್ಗಳು ಒಂದಕ್ಕೊಂದು ಕನೆಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಆ ಕನೆಕ್ಟ್ ಆದ್ಮೇಲೆ ಏನಾಗ್ತದೆ ಅಂದ್ರೆ ಫೀಲಿಂಗ್ ಸ್ಟಾರ್ಟ್ ಆಗಿರ್ತದೆ. ಫೀಲಿಂಗ್ ಹ್ಯಾಂಗ ಅಂದ್ರೆ, ಜ್ವರ ಬಂದಂಗೆ, ತಲೆ ನೋಯಿಸಿದಂಗೆ, ಮೈ ಕೈ ಎಲ್ಲ ಏನೇನೋ ಆದಂಗೆ, ಏನೋ ಗೊತ್ತಿಲ್ಲ, ಸಿಡಿಮಿಡಿ ಅನಿಸ್ತದೆ, ಊಟ ರುಚಿ ಹತ್ತೋದಿಲ್ಲ, ಫೀಲಿಂಗ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾವೆ. ಯಾವಾಗ ಫೀಲಿಂಗ್ಸ್ ಬರ್ತಾವೆ ನೋಡ್ರಿ, ಅವಾಗ ಆ್ಯಕ್ಷನ್ ಸ್ಟಾರ್ಟ್ ಆಗ್ತದೆ, ಕ್ರಿಯೆ ಕ್ರಿಯೆಯೊಳಗೆ ಎಲ್ಲರಿಗೂ ಗೊತ್ತಾಗ್ತದೆ ಇವ್ರಿಗೆ ಆರಾಮಿಲ್ಲ ಅಂತ. ಇಷ್ಟೆಲ್ಲ ಎಲ್ಲಿಂದ ಪ್ರಾರಂಭ ಆಯಿತು, ಒಂದು ಶಬ್ದದಿಂದ.
ಒಂದು ಶಬ್ದ ಇಷ್ಟೆಲ್ಲಾನು ಸಮೇತ ಏನ್ ಮಾಡ್ತದಂದ್ರ ಕ್ರಿಯೇಟ್ ಮಾಡಿರ್ತದ. ಆದ್ರ ಕೊನೆಗೆ ನಮ್ಗೆ ಯಾವ್ದು ಕಾಣಿಸ್ತದ ಅಂದ್ರ ಯಾವ್ದು ಆಕ್ಷನ್ ನಡೆದದ್ ನೋಡ್ರಿ, ಯಾವ್ದು ಕ್ರಿಯೆ ನಡೆದದ್. ಇವತ್ ಏನಾಗಿದೆ, ಕೊರೋನಾ ಕ್ರಿಯೆ ಕಾಣ್ತಾ ಇದೆ. ಅದ್ರ ಹಿಂದೆ ಇಷ್ಟೆಲ್ಲಾನು ಅದ. ಅವ್ರ ಮನೆಯಾಗ ಬಂದದ ಕೇಳ್ದೆವು, ಕಿವಿಯೊಳಗೆ ಹೋಗ್ಬಿಡ್ತು, ಮೈಂಡಿಗೆ ಹೋಗ್ತು, ಸಬ್ ಕಾನ್ಶಿಯಸ್ ಮೈಂಡ್ ಒಪ್ಕೊಂಡು ಬಿಡ್ತು. ಏನು ಅಂದ್ರೆ ಅವ್ರ ಮನೆಗೆ, ಬಾಜು ಮನೆಗೆ ಬಂದದಲ್ಲ, ಬಾಜು ಮನೆಗೆ ಬಂದ್ಮೇಲೆ ನನ್ನ ಮನೆಗೆ ಬರ್ಲಕ್ಕೇನು ತಡ ಆಗೋದಿಲ್ಲ, ಇದು ಹೇಳ್ಬಿಡ್ತದ ಬರ್ತದೆ ಈಗ ನಿನ್ನ ಮನೆಗೆ ಬಂತು ಒಪ್ಕೊಂಡು ಬಿಡ್ತು. ಥಾಟ್ಸ್ಗಳು ಕ್ರಿಯೇಟ್ ಆದವು. ಥಾಟ್ಸ್ಗಳು ಕ್ರಿಯೇಟ್ ಆದ್ಮೇಲೆ ಏನಾಗ್ತದೆ, ಫೀಲಿಂಗ್ಗಳು ಸ್ಟಾರ್ಟ್ ಆದವು ನಮ್ಮ ಒಳಗೆಲ್ಲ. ಯಾವಾಗ ಫೀಲಿಂಗ್ ಸ್ಟಾರ್ಟ್ ಆಯ್ತು ನೋಡ್ರಿ, ಆ್ಯಕ್ಷನ್ದೊಳಗೆ ಬಂದೇ ಬಿಡ್ತದೆ. ನೀವು ಓವರ್ ಟೆಸ್ಟ್ ಮಾಡ್ಕೊರಿ, 100% ಕಾಣ್ತಿರ್ತದೆ. ಇದರ ಅರ್ಥ ಏನು ಅಂದ್ರೆ, ಯಾವಾಗಲೂ ಸಮೇತ ಇನ್ನೊಬ್ಬರ ಮಾತನ್ನು, ಅದಕ್ಕೆ ಹೇಳ್ತಾರೆ ನೋಡ್ರಿ, ಈ ಕಿವಿಲಿ ಕೇಳಿ ಕಿವಿಗೆ ಬಿಡಬೇಕಂತ. ಯಾವುದು ನೆಗೆಟಿವ್ ಪಾಯಿಂಟ್ಸ್ಗಳು, ಯಾರಾದರೂ ನಕಾರಾತ್ಮಕ ನಿಮ್ಗೆ ಹೇಳ್ತೀನಿ, ನನ್ನ ಜೀವನದೊಳಗಿಂದು ನಾನು ಮೊದಲ ಸಲ ನಿರೂಪಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಬೀದರ್ನಲ್ಲಿ. ನಮ್ಮ ಭಾರತೀಯ ವಸ್ತ್ರದ ಅಮ್ಮ ಆದಮೇಲೆ ಬೀದರ್ನಲ್ಲಿ ನಿರೂಪಣೆಯೊಳಗೆ ಏನಾದರೂ ಫೇಮಸ್ ಆದರೂ ಎರಡನೇದೊಳಗೆ ಶ್ರೀದೇವಿ ಹೋಗಾರೆ. ಮೊದಲು ಅವರು, ಆಮೇಲೆ ಸೆಕೆಂಡ್ ನಾನೇ ಬಂದಿದ್ದ. ಅವಾಗ ಏನಾಗ್ತಿತ್ತು ಅಂದ್ರೆ, ನಾನು ಹೊಸಬಳು ಇದ್ದ, ಅದ್ರ ರೂಲ್ಸ್ ಎಲ್ಲ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಆದರೂ ಸಮೇತ ನಾನು ಪ್ರಯತ್ನ ಯಾವತ್ತೂ ಬಿಟ್ಟಿಲ್ಲ. ನಮ್ಮಲ್ಲಿ ಒಂದು 2-3 ಸಾಹಿತಿಗಳಿದ್ದರು, ಹಿರಿಯ ಸಾಹಿತಿಗಳು. ಇವತ್ತು ಕಾರ್ಯಕ್ರಮ ಆದಮೇಲೆ ಮರುದಿವಸ ಅವರು ನನ್ನ ಮನೆಗೆ ಬರೋರು, ಪಾಪ ಎಲ್ಲ ಕೆಲಸ ಬಿಟ್ಟು ಬರೋರು. ಬಂದು ಏನು ಮಾಡೋರು ಅಂದ್ರೆ, 1% ಪಾಸಿಟಿವ್ ಹೇಳಿದ್ರೆ 99% ಪೂರ್ತಿ ನೆಗೆಟಿವ್ ಹೇಳೋರು ಅವರು. ನೀವು ಅವ್ರಿಗೆ ಯಾಕೆ ಭಾಳ ದೊಡ್ಡ ಸಾಹಿತಿ ಅಂದ್ರಿ, ಇವ್ರಿಗೆ ಯಾಕೆ ಅದ್ಭುತ ಸಾಹಿತಿಗಳಂದ್ರಿ, ಅವ್ರಿಗೆ ಏನು ಮಾತಾಡ್ಲಕ್ಕೆ ಬರಲ್ಲ, ಭಾಳ ದೊಡ್ಡ ವಾಗ್ಮಿಗಳಂತೇಳಿ ಹೇಳಿದ್ರಿ, ಅವ್ರು 4 ಕವನ ಬರ್ದಾರ, 100 ಕವನಗಳು ಬರ್ದವ್ರಂದ್ರಿ, ಹಿಂಗೆ ಹೇಳೋರು ಅವ್ರು. ಪ್ರತಿ ಸಲನೂ ಬರೋರು. ಅವ್ರು ಏನು ಮಾಡೋರು ಅಂದ್ರೆ, ಇದ್ದಂಗೆ ಹೇಳ್ರಿ, ಬೇರೆ ಏನೂ ಹೇಳಬೇಡ್ರಿ ಅಂತೇಳಿ. ನಿಮ್ಗೆ ಹೇಳ್ತೀನಿ, ಮೊದಲು ನನಗೆ ಹೆಂಗಾಗಿತ್ತು ಪರಿಸ್ಥಿತಿ ಅಂದ್ರೆ, ಅವ್ರು ಹೇಳಿರುವಂಥದ್ದು ಎಲ್ಲ ಶಬ್ದಗಳು ನನ್ನ ಮೈಂಡಿನೊಳಗೆ ತೊಗೊಂಡು, ನಾನು ಭಾಳ ಸಲ ಏನಂತಿದ್ದಂದ್ರೆ ಏನು ಪದ ಬಳಸಬೇಕು. ಆದ್ರೆ ನಂಗೆ ಯಾವಾಗಲೂ ನನ್ನ ಸ್ವಭಾವ ಯಾವುದು ಅಂದ್ರೆ, ಮೋಟಿವೇಟ್ ಮಾಡೋದು ನನ್ನ ಸ್ವಭಾವ. ನಾನು 1, 2, 3, 4 ಆದಮೇಲೆ ಕೊನೆಗೆ ಹೇಳಿದೆ, ನಾನು ನೋಡ್ರಿ ಸರ್, ಇವತ್ತು ಅವ್ರು 3 ಕವನ ಬರೆದಿರ್ಬೇಕು, ನಾನು 100 ಕವನ ಬರ್ದಾರಂತ ಯಾವಾಗ ನಾ ವೇದಿಕೆ ಮೇಲೆ ಅಷ್ಟು ದೊಡ್ಡದು ಹೇಳ್ತೀನಿ ಅಂದ್ರೆ, ಆ ಶಬ್ದ ಕಿವಿಯೊಳಗೆ ಹೋಗಿ, ಮೈಂಡಿಗೆ ಹೋಗಿ, ಆ ವ್ಯಕ್ತಿ ಒಂದು 100% ಬರೀತಾರೆ. 100% ಬರೀತಾರೆ. ಒಬ್ಬ ವ್ಯಕ್ತಿ ಕವನ ಹೇಳೋದಕ್ಕೆ ಬರೋದಿಲ್ಲ, ಗಡಗಡ ಗಡಗಡ ನಡುಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೂ ಸಮೇತ ಮೈಕ್ ಎದುರು ಬಂದು ಸ್ಟೇಜ್ ಮೇಲೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದ್ಭುತ ವಾಗ್ಮಿಗಳು ಅಂದಾಗ ಆ ಶಬ್ದ ಅವ್ನು ಒಳಗೆ ಹೋಗಿರ್ತದೆ. ಹಾ, ನಾನು ವಾಗ್ಮಿ ಇದ್ದೀನಿ ಅಂಥೇಳಿ ಅಂದ ಮಾತು, ಒಂದು 2 ಮಾತು ಹೇಳಿ ಕವನ ಹೇಳಿದ್ದು ಎಷ್ಟೋ ಜನರಿಗೆ ನಾನು ನೋಡಿ. ನಿಮ್ಗೆ ಹೇಳ್ತೀನಿ, ಅದಕ್ಕೆ ಪದಗಳಲ್ಲಿ ಬಹಳಷ್ಟು ಶಕ್ತಿ ಇದೆ, ಶಬ್ದಗಳಲ್ಲಿ ಶಕ್ತಿ ಇದೆ. ಶಕ್ತಿ ಎಲ್ಲಿ ಉತ್ಪತ್ತಿ ಆಗ್ತದೆ ಅಂದ್ರೆ, ಬಳಸುವ ಶಬ್ದಗಳಲ್ಲಿ ಉತ್ಪತ್ತಿ ಆಗಿರ್ತದೆ. ಅದಕ್ಕೆ ಯಾವಾಗಲೂ ಇನ್ನೊಬ್ರಿಗೆ ಪ್ರೋತ್ಸಾಹ ಕೊಡುವಂಥ ಶಕ್ತಿ ನಮ್ಮ ಶಬ್ದಗಳಲ್ಲಿ ಇರಬೇಕು. ಅದನ್ನು ಬಿಟ್ಟು ಏನು ಮಾಡ್ತೀವಿ, ಬರೀ ನಕಾರಾತ್ಮಕ, ಬಹಳಷ್ಟು ಸಲ ಪರಿವರ್ತನೆ ಆಗಿರುವಂಥದ್ದನ್ನು ನೋಡ್ತೀವಿ. ಕೊನೆಗೆ ಅಷ್ಟೇ ಹೇಳಿದೆ ನಾನು, ನನ್ನ ಶಬ್ದಗಳಿಂದ ಅವರು ಬದಲಾವಣೆ ಆಗ್ತಾರಂತ ನನಗೆ ಗೊತ್ತಂತೇಳಿ. ಇವತ್ತು ಸುಮಾರು ಇಲ್ಲಾಂದ್ರೆ 10-15 ಹೆಣ್ಮಕ್ಕಳು ಸಾಹಿತ್ಯ ಕ್ಷೇತ್ರಕ್ಕೆ ನಾನು ಕರ್ಕೊಂಡು ಬಂದಿನಿ. ಅವ್ರು ಸುಮ್ಮನೆ ಸಣ್ಣ ಚುಟುಕು ಬರೆದ್ರು, ವಾವ್ ಎಷ್ಟು ಬಾರಿ ಬರ್ ಭಾಳ ಚಂದದ, ಭಾಳ ಚಂದ. ಅವ್ರಿಗೆ ಅನಿಸ್ತಾ ಅಕ್ಕ ಚಂದದ ಅಂದ್ರೆ, ಆಯ್ತು ಬರೆಯೋದೇ ಬರೆಯೋದು ಬರೆಯೋದೇ ಬರೆಯೋದು. ಅದು ಎಷ್ಟೋ ಸಲ ಪುಸ್ತಕ ಮಾಡಲ್ದೆ ಹಂಗೆ ಕುಂತಿರ್ತಾರೆ ನೋಡ್ರಿ. ಎಷ್ಟು ಅದ್ಭುತ ನಿಂದ ಕವನಗಳು, ಬಾ ನಿನ್ನಂಗೆ ಬೇಂದ್ರೆಯವ್ರದ್ದು ಒಂದು ಕವನ ತೋರಿಸ್ತೀನಿ, ಬೇಂದ್ರೆಯವ್ರ ಲೆವೆಲ್ದೊಳಗೆ ನಿಂದ ಒಂದು ಕವನ ಅದ ಅಂತ ಇರ್ಬೋದು. ಕೆಲವೊಂದ್ಸಲ ಹೋಲಿಕೆಗಳು ಇದ್ದಿರ್ತಾವೆ, ಬೇಂದ್ರೆಯವರ ಪದಗಳು ನಾವು ಬಳಸೋದು ಇಲ್ಲ ಅಂತಿಲ್ಲ, ಅವು ಕೆಲವೊಂದ್ಸಲ ಆಟೋಮೆಟಿಕ್ ಆಗಿ ಬಂದಿರ್ತಾವೆ. ಯಾಕಂದ್ರೆ ಭಾವನಾತ್ಮಕ ಭಾವಜೀವಿಗಳದು ಒಂದೇ ಫ್ರೀಕ್ವೆನ್ಸಿ ಒಳಗೆ ಕೆಲಸ ಮಾಡಿರ್ತಾವೆ. ಅಂಥ ಕವನಗಳನ್ನು ಹುಡುಕಿ ಅವ್ರಿಗೆ ತೆಗೆದು ತೋರಿಸೋದು. ನೋಡಿಗೆ ನಾನು ಹೇಳಿದ್ದಲ್ಲ ನಿಮ್ಗೆ, ಹಾ ಅಕ್ಕ ಕರೆಕ್ಟ್ ಅದಂತ ಅದೆಷ್ಟೋ ಜನ ಪುಸ್ತಕ ಮಾಡೋದಕ್ಕೆ ಮುಂದೆ ಬಂದರು. ಹಾಗಾಗಿ ನಿಮಗೆ ಹೇಳ್ತೀನಿ, ಬಳಸುವ ಶಬ್ದಗಳವ ನೋಡ್ರಿ ಬದುಕು ಪರಿವರ್ತನೆ ಮಾಡ್ತಾವೆ ನಮ್ದು. ಆದ್ರೆ ಅದೇ ಬಳಸುವ ಶಬ್ದಗಳು ಇವತ್ತು ನೋಡ್ರಿ ನೀವು, ಶಬ್ದಗಳು ಒಬ್ಬ ವ್ಯಕ್ತಿಯನ್ನ ನಾಶನು ಮಾಡ್ಬೋದು, ಒಬ್ಬ ವ್ಯಕ್ತಿಗೆ ಪುನರ್ಜನ್ಮನೂ ಕೊಡ್ಬೋದು. ನಾನು ಹೇಳ್ದಲ್ಲ ಹಿಂದೆ ಯುದ್ಧಗಳ ಸಂದರ್ಭದಲ್ಲಿ ಸೈನಿಕರಿಗೆ ಏನು ಮಾಡ್ತಾ ಇರಲಿಲ್ಲ, ಅವ್ರಿಗೆ ಯಾವುದೇ ಸವಲತ್ತುಗಳು ಇರಲಿಲ್ಲ. ನಾನು ದಾದಿಯರ ದಿನಾಚರಣೆದವರು ನೈಟಿಂಗಲ್ ಅವ್ರದ್ದು ನೀವು ಬೇಕಾದ್ರೂ ಹಿಸ್ಟ್ರಿ ತೆಗೀರಿ, ಏನಾಗ್ತಿತ್ತಂದ್ರೆ ಯುದ್ಧಗಳು ಮಾಡಿ 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 ಅವರೆಲ್ಲ ಕೈ ಕಾಲೆಲ್ಲ ದೇಹ ಅಂಗಾಂಗಗಳೆಲ್ಲ ಪೂರ ಹೊಡೆತಕ್ಕೆ ಒಳಗೆ ಬಿದ್ದು ಅವ್ರು ಏನು ಮಾಡ್ತಿದ್ರಂದ್ರೆ, ಆಸ್ಪತ್ರೆಗೆ ಯಾರೋ ದಾಖಲು ಮಾಡಿದ್ರು ಮಾಡಿದ್ರು ಇಲ್ದ್ರೂ ಇಲ್ಲ. ಕೆಲವೊಂದ್ಸಲ ಅವ್ರು ಶತ್ರು ಸೈನ್ಯದ ಕೈಯೊಳಗೆ ಏನಾದರೂ ಸಿಕ್ಕರಂದ್ರೆ ಅವ್ರಿಗೆ ಹಿಂಗೆ ತೆಗೆದು ಜೀವಂತನೇ ತೆಗೆದು ಒಳಗೆ ಹೂತು ಬಿಡ್ತಿರಂತ. ಕೆಲವೊಂದ್ಸಲ ಕಂದಕಗಳು ಅಂತೇಳಿ ನಿರ್ಮಾಣ ಮಾಡ್ತಿರಂತ, ಕಂದಕಗಳಲ್ಲಿ ಆ ಶತ್ರುಗಳದು ಸೈನಿಕರು ಎಷ್ಟು ಜನ ಸಿಕ್ಕಿರ್ತಾರೆ ನೋಡ್ರಿ, ಅಷ್ಟೂ ಜನರಿಗೆಲ್ಲ ಒಯ್ದ ಕಂದಕದೊಳಗೆ ಹಾಕ್ತಿರಂತ. ಒಳಗೆ ಕತ್ತಲದೊಳಗೆ, ಅಲ್ಲಿ ಊಟ ಇಲ್ಲ, ನಿದ್ದಿ ಇಲ್ಲ, ಏನು ಸವಲತ್ತುಗಳಿರಲಂತ ಕಂದಕದೊಳಗೆ ಬಿದ್ದು ಸಾಯ್ತಿರಂತವ್ರು. ಇಂಥವೆಲ್ಲನೂ ಆಗ್ತಿತ್ತು. ಹಾಗಾಗಿ ಜೀವನದಲ್ಲಿ ಶಬ್ದಗಳ ಮಹತ್ವ ಬಹಳ ಅದ.
ಹಾಗಾಗಿ ನಾನು ನನ್ನ ಬಳಗಕ್ಕೆ ಹೇಳೋದು ಏನು ಅಂದ್ರೆ, ಇವತ್ತು ಈ ಒಂದು ವ್ಯವಸ್ಥೆಯೊಳಗೆ ಯಾರಿಗಾದರೂ ಏನಾದರೂ ಆಗಿದೆ ಅಂತ ನಮ್ಗೆ ಏನಾದರೂ ಫೋನ್ ಬಂದದ ಅಂತ ತಿಳ್ಕೊರಿ. ಏ ಅದೇನು ದೊಡ್ಡದ ಅಂತಂದು ಇಷ್ಟೇ ಹೇಳ್ರಿ ನೀವು. ಅದೇನು ದೊಡ್ಡ ಮಾತದ, ಇವತ್ತು ಎಲ್ಲರಿಗೆ ಬರ್ಲತ್ತದ, ಕಾಮನ್ ಆಗಿಬಿಟ್ಟಿದೆ ಈಗ. ಈಗ ಅಂಥದ್ದು ಏನು ಟೆನ್ಷನ್ ತೊಗೊಳ್ಳೋ ಅಗತ್ಯ ಇಲ್ಲ. ಇಷ್ಟೇ ನಾವು ಚಿಕಿತ್ಸೆ ತೊಗೋಬೇಕು. ಚಿಕಿತ್ಸೆ ತೊಗೋಬೇಕು, ಅದರ ನಿಯಮಗಳು ಎಷ್ಟವ ನೋಡ್ರೆ 100% ಅದೆಲ್ಲನೂ ಪಾಲನೆ ಮಾಡ್ಬೇಕು. ಯಾವುದು ಪಾಲನೆ ಬಿಡಬಾರ್ದು. ನಿಮ್ಗೆ ಅನಿಸ್ರು ಈಗ ಶಬ್ದಗಳು ಬಳಸಿದ್ರು ಸಾಕು, ರೋಗ ಬರೋದಿಲ್ಲ. ರೋಗಕ್ಕೂ ಶಬ್ದಕ್ಕೂ ಬಹಳಷ್ಟು ವ್ಯತ್ಯಾಸ. ಅದನ್ನು ಮತ್ತೊಂದು ದಿವಸ ಹೇಳುವಂಥ ಪ್ರಯತ್ನವನ್ನು ಮಾಡೋಣ. ಹಾಗಾಗಿ ಬಳಸುವ ಶಬ್ದಗಳಿಗೆ ಬೆಲೆ ಬರಬೇಕು. ಅದಕ್ಕೆ ಮಾತು ಮಂತ್ರಗಳಾಗಬೇಕು. ಮಂತ್ರ ಅಂದ್ರೆ ರಿಪೀಟ್ 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 ಮಾಡೋದು. ನೀನು ಒಳ್ಳೆಯವರಿದ್ದಿ ಒಳ್ಳೆಯವರಿದ್ದಿ, ಭಾಳ ಒಳ್ಳೆಯವ್ರು ಭಾಳ ಒಳ್ಳೆ. ನಾನು ಜೀವನದಾಗ ಮಾಡಿದ ಪರಿವರ್ತನೆ ಹೇಳ್ತೀನಿ, ನನ್ನ ಮನೆಯವರು ನೋಡ್ಲತ್ತಾರ ಅಂತೇಳಿ ಅನ್ಕೊಂಡಿನಿ. ನಾನು ನನ್ನ ಕುಟುಂಬವನ್ನು ನಾನು ಯಾವ ಬೇಸ್ ಮೇಲೆ ಇವತ್ತಿನ ತನಕ ತೊಗೊಂಡು ಬಂದೀನಿ ಅಂದ್ರೆ, ನಮ್ಮ ಅತ್ತಿ ಸುಮ್ಮನೆ ಪಲ್ಯ ಮಾಡಿದ್ರು ಭೀ ಸಮೇತ ಏನು ಪಲ್ಯ ಮಾಡಿರತ್ತಿ, ತೋಲ್ ಟೆಸ್ಟ್ ಆಗಿರೋದು. ಮರ್ದಿವ್ಸ ನಿಮ್ಗೆ ಹೇಳ್ತೀನಿ, ಅದಕ್ಕಿಂತ ಬೆಟರ್ ಆಗಿರ್ತದೆ, ಭಾಳ ಚಂದ ಆಗಿರ್ತದೆ. ಅವ್ರು ಭಾಳ ಸಲ ನಾವು ನಮ್ಮ ಮನೆಯವ್ರಿಗೆ ಬೈಲಕ್ಕೆ ಶುರು ಮಾಡ್ತಾರೆ, ಏನೋ ಒಂದಿನ ಚಂದ ಮಾಡಿದೆ ಅಂಬಲ್ಲಿ ನೋಡಕ್ಕೆ ಏಟು ಚಂದ ಹೇಳ್ತಾಳಂತೇಳಿ. ಗೊತ್ತಿಲ್ಲ, ಶಬ್ದಗಳು ನಮ್ಮಲ್ಲಿ ಭಾಳಷ್ಟು ಪ್ರೋತ್ಸಾಹ ಕೊಡ್ತಾವೆ. 80 ವಯಸ್ಸಿನ ಮತ್ತಿದ್ದು ಹೇಳ್ತೀನಿ, ಒಂದು ಸಲ ಅನಿಸ್ತು ನಮ್ಗಿಂತನೂ ಜಾಸ್ತಿ ಅವ್ರು ಕೆಲಸ ಮಾಡೋ ಕೆಪಾಸಿಟಿ ಅದ. ಈಗ ನಾವು ಯಾವಾಗಲೂ ಹೇಳ್ತೀನಿ, ಸುಮ್ಮನೆ ಕೂಡ್ರಿ ರೆಸ್ಟ್ ಮಾಡ್ರಿ ಅಂತ. ಎಷ್ಟು ದಂಧೆ ಮಾಡ್ತೀರಿ ಅತ್ತಿ, ರೆಸ್ಟ್ ಮಾಡ್ರಿ ಅಂತಂದ್ರು ನಮ್ಮ ಸೊಸೆ ನನಗೆ ದಂಧೆ ಮಾಡ್ತಾಳಂತ ಹೇಳ್ತಾಳೆ ರೀ, ಭಾಳ ಚಂದಳ ಅಂತೇಳಿ. ಮತ್ತೆ ಅವು ಇದ್ದಿನ ಜ್ವಾಳ ಗೋಧಿ ಎಲ್ಲ ಆಯ್ಕೋತ ಕೊಡ್ತೀರಿ, ಭಾಳ ಸಲ ಹೇಳ್ತೀನಿ. ಹಾಗಾಗಿ ಬಳಸುವ ಶಬ್ದಗಳು ಬದುಕಿನ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತಾವೆ. ಹಾಗಾಗಿ ನಮ್ಮ ಎದುರಿಗೆ ಯಾರೇ ಬರಲಿ, ಇನ್ನು ನೋಡ್ರಿ, ಬೇಕಾದ್ರೆ ಬಸವಣ್ಣವ್ರು ಹೇಳ್ತಾರೆ, ಕುಳ್ಳೀರಂದ್ರೆ ಏನಾಯ್ತು, ಕೂಡ್ರಿ ಏಳ್ರಿ ನೀರು ಕುಡೀರಿ ಅಂದ್ರೆ ಏನಾಗ್ಲತ್ತದ ವ್ಯತ್ಯಾಸ. ಅದನ್ನು ಬಿಟ್ಕೊಟ್ಟು ಏನು ಮಾಡ್ತೀವಿ, ಬರೀ ನಕಾರಾತ್ಮಕ ಯೋಚನೆ ಮಾಡೋದು, ಇನ್ನೊಬ್ರಿಗೆ ಡಿಮೋಟಿವೇಟ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ, ಇಲ್ಲಾಂದ್ರೆ ಸಮಸ್ಯಾತ್ಮಕ ವಿಷಯಗಳನ್ನು ಹೇಳ್ಕೊತಾ ಕೂಡ್ತೀವಿ, ಇಲ್ಲದ ಸೋತಿಂದ ಹೇಳ್ತೀವಿ ಕತಿ ಪುರಾಣ ಹೇಳಿ ಹೇಳಿ ಎದುರಿನ ವ್ಯಕ್ತಿಗೆ. ಅದಕ್ಕೆ ಇವತ್ತು ಯಾಕೂ ನಾವು ಈ ರೀತಿ ಬದುಕ್ತಾ ಇದ್ದೀವಿ ಅಂದ್ರೆ, ಹುಟ್ಟಿನಿಂದನೇ ನಮ್ಮ ಮೈಂಡಿನೊಳಗೆ ನಮ್ಮ ಕಿವಿಯೊಳಗೆ ಎಂಥ ಶಬ್ದಗಳು ಬಿದ್ದಾವಂದ್ರೆ, ಸೋಲು, ಕಷ್ಟ, ಸಂಕಷ್ಟಗಳು, ಹತಾಶೆ, ನಿರಾಶೆ, ನೆಲ ಕುಸಿಯೋದು, ಬಡತನ, ಬಹಳಷ್ಟು ಆತಂಕ, ಖಿನ್ನತೆ, ಇದೆಲ್ಲವೂ ನಮ್ಮ ಕಿವಿಯೊಳಗೆ ಬಿದ್ದು 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 ನಾವು ಈ ರೀತಿ ರೆಡಿಯಾಗಿವಿ, ಈ ರೀತಿ ರೆಡಿಯಾಗಿವಿ ಹೇಳ್ತೀನಿ. 100% ಎಲ್ಲ ನಾವು ಅಂಥ ವಾತಾವರಣದೊಳಗೆ ಬೆಳೆದೀವಿ. ಹಾಗಾಗಿ ನಮಗೆ ನಾವು ಸುಧಾರಣೆ ಮಾಡಿಕೊಳ್ಳೋದಕ್ಕೆ ಈ ವಯಸ್ಸಿಗೆ ಬರೋದಾಯ್ತು. ನಿಜವಾಗ್ಲೂ ಹೇಳ್ತೀನಿ, 38-39 ವಯಸ್ಸಿಗೆ ಜ್ಞಾನೋದಯ ಆದಂಗೆ ಆಯಿತು ನಂದು ಗತಿ. ಹಾಗಾಗಿ ನಿಮ್ಗೆ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ನನ್ನ ಬಳಗಕ್ಕೆ ಇವತ್ತು ನೀವೆಲ್ಲರೂ ಕೇಳತ್ತೀರಿ ಅಂದ್ರೆ ಅದಕ್ಕೆ ಹಿಂದಿರುವಂಥದ್ದು ಯಾವುದು ಅಂದ್ರೆ ನನ್ನ ಶಬ್ದ ಸಂಪತ್ತು, ಅದಕ್ಕೆ ಬಿಟ್ಟರೆ ಏನೂ ಇಲ್ಲ. ಜೊತೆಗೆ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತದ ಅಂತೇಳಿ ಅಂದ್ಕೊಂಡು ಆದಷ್ಟು ಸಕಾರಾತ್ಮಕ ಯೋಚನೆಗಳನ್ನು ಮಾಡೋಣ. ಜೊತೆಗೆ ಫೋನ್ ಮಾಡಿದ್ರು ಸಮೇತ ಸಾಕಷ್ಟು ಹಂಗೆ ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ, ನಾನು ಭಾಳ ಜನರಿಗೆ ಫೋನ್ ಮಾಡಿ ಮಾತಾಡ್ರಿ ಅಂತ ಫೋನ್ ಮಾಡ್ತಾ ಮಾಡ್ತಾನೆ, ಯಾರಿಗೂ ಆರಾಮಿಲ್ಲ ಅಂತ ಹೇಳಿರ್ತಾರೆ. ಏ ಇವತ್ತು ನೋಡಿರೇನಿಲ್ಲ ನೋಡ್ರಿ, ಎಸ್ಮತಿ ಸತ್ತಾರೆ ನಿಮ್ಗೆ ಗೊತ್ತದಲ್ಲ, ಆ ವ್ಯಕ್ತಿ ಮೊದಲೇ ಆ ಹಾಸ್ಪಿಟಲ್ದೊಳಗೆ ಮತ್ತಿಷ್ಟು ಡಿಪ್ರೆಷನಿಗೆ ಒಳಗಾಗಿರ್ತಾರೆ. ಹಾಗಾಗಿ ಪ್ರತಿಯೊಂದು ಶಬ್ದಗಳು ಸಮೇತ ಸಾಕಷ್ಟು ಪ್ರಭಾವ ಬೀರಿರ್ತಾವೆ. ಶಬ್ದಗಳು ಮಂತ್ರಗಳಾಗಿ ಆ ಮಂತ್ರಗಳು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತೆ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸುವಂಥ ಸಮಯ ಆಗಿದೆ ಅಂತೇಳಿ ಅಂದ್ಕೊಂಡಿನಿ. ಹಾಗೆ ನಮ್ಮ ಸಿದ್ದರಾಮಪ್ಪ ಶಿವನಗೌಡ ಅಣ್ಣ ಬಂದರೆ, ಅಣ್ಣ ತಮಗೂ ಕೂಡ ಶಂಶನಾರ್ಥಿ, ಹಾಗೆ ಅನ್ನಪೂರ್ಣ ರುದ್ರಗೌಡರ ಅಮ್ಮ ಬಂದರೆ ಯಾಕೋ ಲೇಟ್ ಮಾಡ್ತಾ ಇದ್ದಾರೆ, ಏನು ಸಮಸ್ಯೆ ಆಗೋದು ಗೊತ್ತಿಲ್ಲ, ಅವರಿಗೂ ಕೂಡ ಅನಂತ ಶಂಶನಾರ್ಥಿಗಳನ್ನು ಸಲ್ಲಿಸುತ್ತೆ. ಇವತ್ತಿನ ವಿಚಾರಗಳನ್ನು ನಾನು ಇಲ್ಲಿಯೇ ವಿರಾಮ ಮಾಡ್ತಾ ಮತ್ತೆ ನಾಳೆ ಬರೋಣ. ಹೇಳೋದು ಒಂದೇ, ಎಲ್ಲರ ಜೊತೆಗೆ ನಗ್ನಗ್ತಾ ಮಾತಾಡೋಣ. ಬಳಸುವ ಶಬ್ದಗಳು ಕಡಿಮೆ ಇರಲಿ. ಏನು ಮುಂಜಾನೆ ಹಿಡಿದು ಸಂಜೆ ತನಕ ಮಾತಾಡ್ಬೇಕಂತ ಎಲ್ಲೂ ಇಲ್ಲ. ನಿಮ್ಗೆ ಅನಿಸೋದು ನೀವು ಮಾತಾಡ್ತೀರಿ, ನಮ್ಮ ಮುಂಜಾನೆ ಹಿಡಿದು ಹೊಟ್ಟೆ ಯಾರ ಜೊತೆಗೆ ಮಾತಾಡೋದಿಲ್ಲ. ಬೇಕಾದ್ರೂ ಕೇಳ್ರಿ, ನಮ್ಮ ಮನೆಯವರು ಒಂದೊಂದ್ಸಲ ಹೇಳ್ತಿರ್ತಾರೆ, ನಮ್ಮ ಮನೆಗೆ ಬಂದು 2 ತಾಸಾಯ್ತು ಹೊಟ್ಟೆ ಮಾತಾಡಲು ಹೊಂಟಿದ್ದು ಏನಾಗ್ಯದ ಅಂತೇಳಿ. ಎಲ್ಲನೂ ಕೆಲಸ ಮಾಡಿರ್ತಾರೆ, ಜಾಸ್ತಿ ಮಾತಾಡೋದಿಲ್ಲ. ನಾ ಯಾಕೆ ಮಾತಾಡೋದಿಲ್ಲ ಅಂದ್ರೆ, ನಾನು ಶಕ್ತಿಯನ್ನು ಉಳಿತಾಯ ಮಾಡ್ಕೊಳ್ಬೇಕಂತೀನಿ. ಯಾಕಂದ್ರೆ ನಮ್ಮ ಲಿಮಿಟೆಡ್ ಶಕ್ತಿ ಹೆಣ್ಮಕ್ಳಲ್ಲಿ ಜಾಸ್ತಿ ಇರೋದಿಲ್ಲ. ಯಾಕಂದ್ರೆ ಇದ್ದಿದ್ದೆಲ್ಲ ಏನು ಮಾಡ್ತೀವಿ, ಆ ಕೆಲಸ ಈ ಕೆಲಸ ಮಾಡಿ ಮಾಡಿ ಹೋಗಿರ್ತದೆ. ಹಾಗಾಗಿ ಶಕ್ತಿ ಉಳಿತಾಯ ಮಾಡುವುದಕ್ಕಾಗಿ ಜಾಸ್ತಿ ಮಾತಾಡೋದಿಲ್ಲ. ಆದರೆ ಎಷ್ಟು ಮಾತಾಡ್ತೀನಿ ಅಷ್ಟೊಂತೂ 100% ಓಕೆ ಆಗಿ ಮಾತಾಡ್ತೀನಿ. ಭಾಳ ಸಲ ಸಿಟ್ಟು ಬಂದರು, ಸಿಟ್ಟಿನೊಳಗೆ ಭಾಳ ಭರಾಟಿಯಾಗಿ ಮಾತಾಡ್ತೀನಿ. ನಿಮ್ಗೆ ಹಿಂಗೆ ಅನ್ಕೋಬೇಡ್ರಿ, ನೀವು ಭಾಳ ಶಾಂತಿ ಇದ್ದೀನಿ, ಬಕ್ಕೋ ಸಿಟ್ಟು ಅದ. ಆ ಸಿಟ್ಟಿನೊಳಗೂ ಸಮೇತ ಭಾಳ ಭರಾಟಿಯಾಗಿ ಮಾತಾಡ್ತೀನಿ, ಖುಷಿಯೊಳಗಿದ್ದಾಗೂ ಸಮೇತ ಮಾತಾಡ್ತೀನಿ. ಆದರೆ ಎಲ್ಲದರೂ ಒಂದೇ ಕಾನ್ಸೆಪ್ಟು, ನನಗೂ ನೋವಾಗಬಾರ್ದು, ನನ್ನ ಎದುರಿನವ್ರಿಗೆ ನೋವಾಗಬಾರ್ದು ಶಬ್ದಗಳಿಂದ ಅಷ್ಟೇ. ಅದಕ್ಕೆ ಬಿಟ್ಟರೆ ಮತ್ತೇನು ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಪುಂಡಲೀಕ್ ಇಂಗಳಗಿ ಅವರಿಗೆ ಅನಂತ ಶಂಶನಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ. ಎಲ್ಲರಿಗೂ ಅನಂತ ಧನ್ಯವಾದ, ನಮಸ್ಕಾರ, ಮತ್ತೆ ನಾಳೆ ಸಿಗೋಣ. ಓಕೆ.